ಸಿ ಸಾಯಿರಾಮ್ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆಲ್ಲ ಒಂಬತ್ತನೇ ಕ್ಲಾಸ್ನ ವಿಜ್ಞಾನ ಭಾಗ ಒಂದು ಬಲ ಮತ್ತು ಚಲನೆ ಫೋರ್ಸ್ ಅಂಡ್ ಮೋಷನ್ ಈ ಪಾಠಕ್ಕೆ ಸುಸ್ವಾಗತ ಎಲ್ಲರೂ ಕೂಡ ಟೆಕ್ಸ್ಟ್ ಬುಕ್ಸ್ ಏನಾಗಿದ್ದರೆ ತೆಗೆದಿಟ್ಕೊಳ್ಳಿ ಎಲ್ದರೂ ಬರ್ಕೊಳ್ಳಿಕ್ಕೆ ನೋಟ್ಸ್ ಪುಸ್ತಕ ಮತ್ತು ಪೆನ್ನು ಅಥವಾ ಪೆನ್ಸಿಲ್ ರೆಡಿ ಮಾಡಿಕೊಳ್ಳಿ ಇವಾಗ ಕೆಲವು ಮುಖ್ಯ ಅಂಶಗಳನ್ನು ಬರ್ಕೊಳ್ಳಿಕ್ಕೂ ಇರುತ್ತೆ ಯಾಕೆಂದರೆ ಈಗ ನಿಮಗೆ ಒಂದು ಹೊಸ ಅನುಭವ ಆಗ್ತಾಯಿದೆ ಈ ಕ್ಯಾಮರಾದಲ್ಲಿ ಬರ್ತಕ್ಕಂಥ ವಿಷಯಗಳನ್ನು ನೀವು ಮೊಬೈಲ್ ನೋಡ್ತಾ ಇದ್ದೀರಾ ಅದು ಒಂದು ಅನುಭವನೇ ಸೊ ಇಲ್ಲಿ ಇವತ್ತಿನ ದಿವಸ ಈ ಬಲ ಮತ್ತು ಚಲನೆ ಬಗ್ಗೆ ಸ್ವಲ್ಪ ವಿಷಯ ತಿಳ್ಕೊಳ್ಳೋಣಂತೆ ನಾವು ಇಷ್ಟರಲ್ಲಿ ಕೆಲವು ವಿಷಯ ಕಲ್ತಿದ್ದೀವಿ ಉದಾಹರಣೆಗೆ ವಸ್ತುಗಳು ರೇಖಾ ಚಲನೆ ಅಂತ ಹೇಳ್ಬಿಟ್ಟು ರೋಡಲ್ಲಿ ಒಂದು ವಾಹನ ಹೋಗ್ತಾ ಇದ್ದರೆ ಅಥವಾ ಒಂದು ರನ್ನಿಂಗ್ ರೇಸಲ್ಲಿ ಟ್ರ್ಯಾಕರ್ ಹೋಗ್ತಾ ಇರುವಾಗ ಸರಳ ರೇಖಾ ಚಲನೆ ಅಂತ ಹೇಳ್ತಾರೆ ಅದರಲ್ಲಿ ಒಂದೇ ರೀತಿ ಚಲನೆ ಇದ್ದರೆ ಏಕರೂಪ ಚಲನೆ ಅಂತ ಕರೀತಾರೆ ಆ ವೇಗ ಬದಲಾಗ್ತಾ ಹೋದರೆ ಏಕರೂಪವಲ್ಲದ ಚಲನೆ ಅಂತ ಕರೀತಾರೆ ಉದಾಹರಣೆಗೆ ರೈಲ್ವೆ ಸ್ಟೇಷನಿಂದ ರೈಲು ಹೊರಟಾಗ ಅದು ಆರಂಭ ವೇಗ ಸೊನ್ನೆ ಇರುತ್ತೆ ಅದು ವೇಗ ತಗೊಳ್ತಾ ಇದೆ ಒಂದು ಕಳ್ಳಿ ಸಮ ವೇಗದಲ್ಲಿ ಹೋಗ್ತಾ ಇರುತ್ತೆ ಅದು ಏಕರೂಪ ಚಲನೆ ಅಂತ ಕರೀತಾರೆ ಹಾಗೆ ಸ್ಟೇಷನ್ ಹತ್ತಿರ ಬಂದಾಗ ನಿಧಾನ ವೇಗ ಕಮ್ಮಿ ಆಗ್ತಾ ಬರುತ್ತೆ ಆಗ ಏನಾಗ್ತದೆ ವೇಗ ಹೆಚ್ಚು ಕಮ್ಮಿ ಆಗೋದ್ರಿಂದ ಅದಕ್ಕೆ ಏಕರೂಪವಲ್ಲದ ಚಲನೆ ಅಂತ ಕರೀತಾರೆ ಅದನ್ನು ಆಗಲೇ ಹಿಂದಿನ ಪಾಠದಲ್ಲಿ ಕಲ್ತೀರ ಆಮೇಲೆ ವಸ್ತುವಿನ ಸ್ಥಾನ ಜವಾ ಅಂತ ಇಂಗ್ಲೀಷಲ್ಲಿ ಸ್ಪೀಡ್ ಅಂತ ಕರೀತಾರೆ ವೆಲಾಸಿಟಿ ವೇಗ ವೇಗೋತ್ಕರ್ಷ ಎಕ್ಸಲರೇಷನ್ ವೇಗಾಪಕರ್ಷ ರಿಟಾರ್ಡೇಷನ್ ಅಂತ ಕರೀತಾರೆ ಆಮೇಲೆ ನಕ್ಷೆಯ ಮೂಲಕ ಅದನ್ನು ಹೇಗೆ ಅಂತ ಡಿಸ್ಟೆನ್ಸ್ ದೂರ ಅಂದರೆ ಡಿಸ್ಟೆನ್ಸ್ ವರ್ಸಸ್ ಕಾಲ ಟೈಮ್ ಆ ಒಂದು ನಕ್ಷೆ ವೆಲಾಸಿಟಿ ವರ್ಸಸ್ ಟೈಮ್ ಆ ನಕ್ಷೆ ವೇಗ ವರ್ಸಸ್ ಕಾಲ ನಕ್ಷೆ ರೂಪದಲ್ಲಿ ಕೊಡೋ ನೋಡುವಂಥದ್ದು ನೋಡಿದ್ದೀವಿ ಹಾಗೆ ಇನ್ನು ಚಲನೆ ಬೇಬೇ ರೀತಿ ಚಲನಗಳಿದ್ದಾವೆ ಅಂತ ಕೂಡ ಕಲ್ತಿದ್ದೀವಿ ರೇಖಾ ಚಲನೆ ವೃತ್ತಾಕಾರ ಚಲನೆ ನಿಮ್ಮ ಒಂದು ಗೋ ರೌಂಡ್ ಮೇರಿ ಗೋ ರೌಂಡ್ ಅಂತಿದೆಯಲ್ಲ ವೃತ್ತಾಕಾರ ಚಲನೆ ಆಂದೋಲನ ಚಲನೆ ಲೋಲಕ ಅಥವಾ ಗಡಿಯಾರದ ಟಿಕ್ ಟಾಕ್ ಏನಿದೆ ಅದು ತಿರುಗುವ ಚಲನೆ ನಿಮ್ಮ ಒಂದು ಸರ್ಕಸ್ನಲ್ಲಿ ಅಥವಾ ಬೇರೆ ಬೇರೆ ರೀತಿಯ ಇದರಲ್ಲಿ ನೋಡ್ತೀರಾ ತಿರುಗುವಂಥ ಚಲನೆ ಹಾಗೆ ಗ್ರಹಗಳು ಸುತ್ತು ಬರುವಂಥದ್ದು ಇವುಗಳು ತಿರುಗುವ ಚಲನೆಗೆ ಉದಾಹರಣೆ ಇದರ ಬಗ್ಗೆ ಎಲ್ಲ ನೀವು ಹಿಂದಿನ ಪಾಠದಲ್ಲಿ ತಳ್ಕೊಂಡಿದ್ದೀರಾ ಅದನ್ನೇ ಮುಂದುವರಿಸ್ಕೊಂಡು ಇವತ್ತಿನ ದಿವಸ ಹೊಸ ವಿಷಯ ಕಲಿಯೋಣ ಅಂತೆ ಅದು ಅಂದರೆ ಬಲ ಮತ್ತು ಚಲನೆ ಅಂತ ಹೇಳ್ತಾರೆ ಸ್ವಲ್ಪ ಇಂಗ್ಲೀಷ್ ಪದನ ಕಲ್ತ್ಕೊಳ್ಳಿ ಹಾಗೆ ನೀವು ನೆಕ್ಸ್ಟ್ ಇಯರು ಇಂಗ್ಲೀಷಲ್ಲಿ ಬರಿಬೇಕಾಗ್ತದೆ ಇವಾಗ ಕನ್ನಡದಲ್ಲಿ ಕಲ್ತರೂ ಕೂಡ ಇಂಗ್ಲೀಷಲ್ಲಿ ಬರಿಬೇಕಾಗುತ್ತೆ ಇಂಗ್ಲೀಷಲ್ಲೇ ಓದಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಇಂಗ್ಲೀಷ್ ಪದನೂ ಹಾಗಾಗಿ ಹೇಳ್ತಾ ಇರ್ತೀನಿ ಅದನ್ನಲ್ಲೇ ಗುರುತು ಹಾಕ್ಕೊಳ್ತಾಯಿರಿ ಬಲ ಹಾಕಿ ಇಂಗ್ಲೀಷಲ್ಲಿ ಫೋರ್ಸ್ ಅಂತಾನೆ ಚಲನೆಗೆ ಮೋಷನ್ ಅಂತ ಕರೀತಾರೆ ಅದರ ಬಗ್ಗೆ ಇಂಟ್ರೊಡಕ್ಷನ್ ಸಂತುಲಿತ ಮತ್ತು ಅಸಂತುಲಿತ ಬಲಗಳು ಅಂತ ಬರುತ್ತೆ ಅದನ್ನು ಸ್ವಲ್ಪ ಹೊತ್ತು ನೋಡೋಣಂತೆ ಆಮೇಲೆ ಇದಕ್ಕೆ ಬ್ಯಾಲೆನ್ಸ್ಡ್ ಫೋರ್ಸ್ ಅಂತಾರೆ ಇದಕ್ಕೆ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಅಂತ ಕರೀತಾರೆ ಜಡತ್ವ ಇನರ್ಶಿಯಾ ಅಂತ ಕರೀತಾರೆ ಮತ್ತು ದ್ರವ್ಯರಾಶಿ ಮಾಸ್ ಜಡತ್ವಕ್ಕೂ ಮತ್ತು ದ್ರವ್ಯರಾಶಿಗೂ ಹೇಗೆ ಸಂಬಂಧ ಅಂತ ಬರುವಂಥದ್ದು ಕೊನೆಯದಾಗಿ ನ್ಯೂಟನ್ ಅಂತ ಸರ್ ರಾಜ್ ನ್ಯೂಟನ್ ಅಂತ ವಿಜ್ಞಾನಿ ಅವ್ನು ಕಂಡು ಮೂರು ನಿಯಮಗಳಿದ್ದಾವೆ ಅದರ ಮೊದಲೇ ನಿಯಮವನ್ನು ನೋಡೋಣಂತೆ ಮತ್ತು ಅನ್ವಯ ಅದರ ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ಉಪಯೋಗಿಸ್ತೇವೆ ಎಂಬುದು ನೋಡೋಣ ಇದು ಇವತ್ತು ನಾವು ಕಲಿಯುವಂಥ ವಿಷಯಗಳು ಈಗ ಮೊತ್ತ ಮೊದಲನೇದಾಗಿ ನಾವು ಈ ಬಲ ಅಂದರೆ ಇನ್ನೊಂದು ನೋಡಬೇಕು ಇಂಗ್ಲೀಷಲ್ಲಿ ಫೋರ್ಸ್ ಅಂತ ಕರೀತಾರೆ ಫೋರ್ಸ್ ಅಂದರೆ ಏನು ನಿಶ್ಚಲ ಸ್ಥಿತಿಯಲ್ಲಿರುವ ವಸ್ತುವು ಚಲಿಸುವಂತೆ ಮಾಡುವ ಚಲಿಸುವ ವಸ್ತುವ ಚಲನೆಯಲ್ಲಿ ವ್ಯತ್ಯಾಸ ಮಾಡುವ ಬಾಹ್ಯ ಪ್ರೇರಣೆ ಅಂತಾರೆ ಅಂದ್ರೇನು ಫೋರ್ಸ್ ಈಸ್ ದಟ್ ವಿಟ್ ಮೇಕ್ಸ್ ಅ ಸ್ಟ್ಯಾಟಿಕ್ ಬಾಡೀಸ್ ಇನ್ ದಟ್ ಪೊಸಿಷನ್ ಓನ್ಲಿ ದ್ಯಾಟ್ ವಿಟ್ ಚೇಂಜಸ್ ದ ಮೋಷನ್ ಆಫ್ ದಿ ಬಾಡೀಸ್ ಅದಕ್ಕೆ ಬಲ ಅಂತ ಕರೀತಾರೆ ಸಿಂಪಲ್ ಆಗಿ ಹೇಳಬೇಕಾದ್ರೆ ಒಂದು ಟೇಬಲ್ ಮೇಲೆ ಒಂದು ವಸ್ತು ಇಟ್ಟು ಏನಂತ ಇಟ್ಕೊಳ್ಳಿ ಆ ವಸ್ತು ಇವತ್ತಿಟ್ಟರೆ ನಾಳೆ ಅಲ್ಲೇ ಇರುತ್ತೆ ಅದಕ್ಕೆ ನಿಶ್ಚಲ ಸ್ಥಿತಿ ಅಂತ ಕರೀತಾರೆ ಆದರೆ ಅದಕ್ಕೇನಾದರೂ ಬಲ ಪ್ರಯೋಗ ಆದರೆ ಅದು ಚೇಂಜ್ ಆಗುತ್ತೆ ಯಾವ ಥರ ಪ್ರಯೋಗ ಆಗುತ್ತೆ ಅದನ್ನು ತಳ್ಳಿದರೆ ನೀವು ಮಾಡಿಬೇಕಾ ಕೂತಲ್ಲಿ ನಿಮ್ಮ ಪುಸ್ತಕ ಇದೆ ಆ ಪುಸ್ತಕ ಇವತ್ತಲ್ಲಿ ಇಟ್ಟರೆ ನಾಳೆನೂ ಅಲ್ಲೇ ಇರುತ್ತೆ ಒಂದು ವರ್ಷ ಬಿಟ್ಟು ಅಲ್ಲೇ ಇರುತ್ತೆ ಅಲ್ವಾ ಅದನ್ನು ನೀವು ಒಂದು ಕಡೆ ತಳ್ಳಿ ಅವಾಗ ಏನಾಗುತ್ತೆ ಅದು ತನ್ನ ದಿಕ್ಕ ತನ್ನ ಒಂದು ಸ್ಥಾನ ಬದಲಾಯಿಸುತ್ತೆ ಅಥವಾ ಎಳೆದ್ರೆ ಈಗ ನಿಮ್ಮ ಟೇಬಲ್ ಇರುತ್ತೆ ಒಂದು ಚೇರ್ ಇರುತ್ತೆ ಅದಲ್ಲೇ ಇರುತ್ತೆ ಒಂಚೂರು ನಿಮಗೆ ಗುಡಿಸ್ಬೇಕಾದ್ರೆ ಅನ್ನೋದೇ ಹೇಳಬೇಕಾಗ್ತದೆ ಸ್ವಲ್ಪ ಹೇಳ್ತೀರಾ ಅಂತ ತಿಳ್ಕೊಳ್ಳಿ ಆಗ ಏನಾಗುತ್ತೆ ಅದು ತನ್ನ ಸ್ಥಾನ ಬದಲಾಯಿಸುತ್ತೆ ಈ ಥರ ಸ್ಥಾನ ಬದಲಾಯಿಸಿ ಕಾರಣ ಏನು ಅದಕ್ಕೆ ಬಲ ಅಂತ ಕರೀತಾರೆ ಅದು ಹೊರಗಿಂದ ಪ್ರಯೋಗ ಆಗತ್ತೆ ಅಲ್ವಾ ಆಮೇಲೆ ಏನಂದರೆ ಗುರುತ್ವಾಕರ್ಷಣ ಬಲ ಅಂತೂ ಇರುತ್ತೆ ಕಣ್ಣಿ ಕಾಣಿಸೋದಿಲ್ಲ ಅದು ಮುಖ್ಯವಾಗಿ ಮೂರು ರೀತಿ ಬಲಗಳು ನಮ್ಮ ಕಣ್ಣಿ ಕಾಣಿಸಲ್ಲ ಘರ್ಷಣಾ ಬಲ ಅಂತ ನೋಡಿರ್ಬೋದು ಒಂದು ಬಾಲ್ ನೀವು ಓಡಿಸಿದರೆ ಒಂದಷ್ಟು ದೂರ ಹೋಗಿ ನಿಲ್ತದೆ ಅಲ್ವಾ ಯಾಕೆ ನಿಲ್ಲುತ್ತೆ ಘರ್ಷಣಾ ಬಲ ಹಾಗೆ ನೀವೆಲ್ಲ ಕೂತಿದ್ದೀರಾ ಹಾಗೆ ಇಲ್ಲಿ ಟೇಬಲ್ ಮೇಲೆ ಚೇರ್ ಮೇಲೆ ಕೂತಿದ್ದೀರಾ ನಲ್ಲಿ ಮೇಲೆ ಕೂತಿದ್ದೀರಾ ಪಾಠ ಕೇಳಿಸ್ಕೊತಾ ಇದ್ದೀರಾ ಅಲ್ವಾ ಯಾಕೆ ಕೂತಿದ್ದೀರಾ ಅದು ನಿಮ್ಮ ಒಂದು ಗುರುತ್ವಾಕರ್ಷಣ ಬಲ ಏನಿದೆ ಭೂಮಿ ನಿಮ್ಮನ್ನು ಹೇಳದಿರ್ತದೆ ನಾನು ನಿಂತ್ಕೊಂಡಿದ್ದೀನಿ ಯಾಕೆ ನಿಂತ್ಕೊಂಡಿದ್ದೀನಿ ಗುರುತ್ವಾಕರ್ಷಣ ಬಲ ಹಾಗೇನೊಂದು ಘರ್ಷಣಾ ಬಲ ಅಂತ ಬರುತ್ತೆ ಸೊ ಇದು ಕಣ್ಣಿಗೆ ಕಾಣಿಸೋಲ್ಲ ಆದರೆ ಆ ಬಲ ಮಾತ್ರ ಇದ್ದೇ ಇರುತ್ತೆ ಸೊ ಈ ಈ ರೀತಿ ಹೊರಗಿಂದ ಬರುವಂಥ ಒಂದು ವಸ್ತುವಿನ ಒಂದು ಇದನ್ನು ಬದಲಾಯಿಸೋದಕ್ಕೇನಂತಾರೆ ಬಲ ಅಂತ ಕರೀತಾರೆ ಸೊ ಫೋರ್ಸ್ ಅಂದ್ರೇನು ನಿಶ್ಚಲವಾಗಿ ಸ್ಥಿತಿ ಚಲಿಸುವಂತೆ ಮಾಡೋದು ಅಂತ ನಾನು ಹೇಳಿದಾಗೆ ಟೇಬಲನ್ನು ಅಲ್ಲಿರುವಂಥ ವಸ್ತು ಟೇಬಲನ್ನೇ ಒಂದೊಂದು ಮೂವ್ ಮಾಡಬೇಕಾದ್ರೆ ಅಥವಾ ಟೇಬಲನ್ನು ಪುನಃ ಆ ಜಾಗ ತರಬೇಕಾದ್ರೆ ಒಂದು ಬಾಹ್ಯ ಪ್ರೇರಣೆ ಆಗಬೇಕಾಗತ್ತೆ ಹೊರಗಿನಿಂದ ಒಂದು ಬಲ ಪ್ರಯೋಗ ಆಗುತ್ತೆ ಅದಕ್ಕೆ ಏನಂತಾರೆ ಬಲ ಅಂತ ಕರೀತಾರೆ ಉದಾಹರಣೆಗೆ ಒಂದು ಬಲೂನ್ ತೊಗೊಳ್ಳಿ ಇದು ಭಾಳ ಎಲ್ಲ ಮಕ್ಕಳಿಗೆ ಖುಷಿಯಾಗುವಂಥ ಒಂದು ಬಲೂನ್ ಅಲ್ವಾ ಗಾಳಿಪಟ ಒಂದು ಬಲೂನ್ ಒಂದು ಆ ಬಲೂನನ್ನು ನೀವು ಒತ್ತಿ ಒತ್ತಿದಾಗ ಏನಾಗುತ್ತೆ ಅದರ ಆಕಾರ ಬದಲಾಗುತ್ತೆ ಸೊ ಬಲದಿಂದ ಏನು ಇದಾಗುತ್ತೆ ನೋಡೋಣ ಈಗ ಒಂದೇದಾಗಿ ಅದರ ಶೇಪ್ ಚೇಂಜ್ ಆಗುತ್ತೆ ಹಾಗೆ ನಿಮ್ಮಲ್ಲಿ ಮುಖ್ಯ ಹೆಣ್ಣು ಮಕ್ಕಳಿಗೆ ಒತ್ತಿರುತ್ತೆ ಈ ಚಪಾತಿ ಮಾಡ್ತೀರಾ ಚಪಾತಿ ಮಾಡೋದು ಏನು ಮಾಡ್ತೀರಾ ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂಚೂರು ಉಪ್ಪು ಹಾಕ್ಬಿಟ್ಟು ಏನು ಮಾಡ್ತಾರೆ ಹಿಟ್ಟನ್ನು ನಾತ್ತಾರೆ ಅಲ್ವಾ ಆಮೇಲೆ ರೋಲ್ ಮಾಡ್ತಾರೆ ಅದನ್ನು ರೋಲ್ ಮಾಡಿ ಉದ್ದದಾಗಿ ಸಿಲಿಂಡರ್ ಥರ ಮಾಡ್ತಾರೆ ಆಮೇಲೆ ಅದೇನು ಮಾಡ್ತಾರೆ ಕಟ್ ಮಾಡ್ತಾರೆ ಸೊ ಹಿಟ್ಟು ಒಂದು ರೀತಿ ಇರುತ್ತೆ ಅದನ್ನು ರೋಲ್ ಮಾಡುವಾಗ ಇನ್ನೊಂದು ರೀತಿಗೆ ಬರುತ್ತೆ ಆಮೇಲೆ ಅದನ್ನು ಒಂದು ಮರದ ಒಂದು ಇದಿರುತ್ತೆ ಲಟ್ಟಣಿಗೆ ಅಂತಾರೆ ಆ ರೋಲರ್ನಿಂದ ಅದನ್ನು ತೆಗ್ತೀವಿ ಅಲ್ವಾ ಸೊ ಗೋಧಿ ಹಿಟ್ಟಿದ್ದದ್ದು ಯಾವ ರೀತಿ ಶೇಪ್ ಚೇಂಜ್ ಆಯಿತು ಅಂತ ಸೊ ಇದಕ್ಕೆಲ್ಲ ಕಾರಣ ಏನು ಬಲ ಫೋರ್ಸ್ ಈಸ್ ದಟ್ ವಿಚ್ ಚೇಂಜಸ್ ದ ಶೇಪ್ ಆಫ್ ದಿ ಬಾಡೀಸ್ ಉದಾಹರಣೆ ಬಲೂನ್ ನೋಡಿ ರೌಂಡಾಗಿತ್ತಿದ್ದು ಅಲ್ವಾ ನೀವು ಜಾತ್ರೆ ಬಂದಾಗ ಜಾತ್ರೆ ಜಾತ್ರೆಗೆಲ್ಲ ತೊಗೊಳ್ತೀರಾ ಬಲೂನ್ ಬೇ ಬೇರೆ ಥರ ಬಲೂನ್ ಸಿಗ್ತವೆ ಫಸ್ಟ್ ನೀವು ಮಾಡೋದೇನು ಸಿಕ್ಕಿದ ತಕ್ಷಣ ಒತ್ತುತ್ತೀರ ಒತ್ತುವಾಗ ಒಂದು ಕಡೆ ಒತ್ತಿದರೆ ಉದಾಹರಣೆ ಮೇಲಿಂದ ಒತ್ತಿದರೆ ಅಲ್ಲಿ ಮಾತ್ರ ಒಳಗೆ ಹೋಗುತ್ತೆ ಕೆಳಗಿಂದ ಒತ್ತಿದರೆ ಕೇಳಿ ಅಲ್ಲಿ ಮಾತ್ರ ಒದಗೋಗುತ್ತೆ ಎರಡೂ ಕಡೆಯಿಂದ ಒತ್ತಿದರೆ ಎರಡೂ ಕೂಡ ಪ್ರೆಸ್ ಆಗುತ್ತೆ ಸೊ ಏನಾಗುತ್ತೆ ಅದರ ಶೇಪ್ ಚೇಂಜ್ ಆಗುತ್ತೆ ಎರಡನೇದಾಗಿ ಒಂದು ಬಲ ಪ್ರಯೋಗ ಮಾಡಿದಾಗ ವಸ್ತುವಿಗೆ ಅದರ ಚಲನೆ ವೇಗ ಬದಲಾಗುತ್ತೆ ನೀವೆಲ್ಲ ಸೈಕಲ್ ಬಿಡ್ತೀರ ಅಲ್ವಾ ಸೈಕಲ್ ಬಿಡುವಾಗ ಇಲ್ಲಿ ನಿಮಗೆ ಇಳಿಯೋ ಅಂತ ತೋರಿಸಿದ್ದಾರೆ ಹಾಗೆ ಸರಳ ರೇಖೆಯಲ್ಲಿ ಬಿಡ್ತೀರಾ ಉದಾಹರಣೆಗೆ ನೀವು ಡೌನ್ ತಿಳ್ಕೊಳ್ಳಿ ಆವಾಗ ನೀವು ಏನೇ ಒಂದು ಬಲ ಪ್ರಯೋಗ ಮಾಡಬೇಕಾಗಿಲ್ಲ ಸುಮ್ಮನೆ ಸೀಟ್ ಮೇಲೆ ಕೂತ್ಕೊಂಡು ನಿಮ್ಮ ಒಂದು ಸ್ಟೇನ್ ಹಿಡ್ಕೊಂಡ್ರೆ ಸಾಕು ಅಲ್ವಾ ನೀಟಾಗಿ ಹಿಡಿತಾ ಇರ್ತದೆ ಅಲ್ಲಿ ಯಾವ ಬಲ ಗುರುತ್ವಾಕರ್ಷಣ ಬಲ ಅಂತ ಹೇಳ್ತಾರೆ ಅದೇ ನೀವು ಅಪ್ಪತ್ತು ಬೇಕಾದ್ರೆ ಮುಂದೆ ಬಗ್ಬೇಕಾಗ್ತದೆ ಮುಂದೆ ಬಾಗಿ ತುಂಬ ಪ್ರೆಷರ್ ಹಾಕಬೇಕಾಗುತ್ತೆ ಕೆಲವೊಮ್ಮೆ ಇಡಿಬೇಕಾದ ಕೆಳಗೆ ಹತ್ತೊದ್ದೆ ಮೇಲೆ ಅಲ್ವಾ ಸೊ ಅಲ್ಲೆಲ್ಲ ಬಲ ಪ್ರಯೋಗ ಅಂತ ಕರೀತಾರೆ ಅದೇನು ಮಾಡ್ತದೆ ವೇಗ ಬದಲಾಯಿಸುತ್ತೆ ನೀವು ಉದಾಹರಣೆಗೆ ವೆಯಿಕಳಲ್ಲಿ ಚ ಸೈಕಲಲ್ಲಿ ಅಥವಾ ಬೈಕಲ್ಲಿ ಹೋಗ್ತಾ ಇರ್ತೀವಿ ಸ್ಪೀಡಾಗಿ ಸಡನ್ನಾಗಿ ನಾಯಿ ಅಡ್ಡ ಬರುತ್ತೆ ಅವಾಗ ಏನು ಮಾಡ್ತೀರಿ ಬ್ರೇಕ್ ಹಾಕಬೇಕಾಗುತ್ತೆ ನಾ ಬ್ರೇಕ್ ಹಾಕೋಲ್ಲ ಅಂದರೆ ನಾ ಅಡಿ ಬೀಳ್ತದೆ ಅಥವಾ ಏನು ಹೆಚ್ಚು ಕಮ್ಮಿ ಆಗುತ್ತೆ ನೀವು ಬಿದೋಗ್ತಾ ಹೇಳಿದರೆ ಅಲ್ವಾ ಸೊ ಅಲ್ಲಿ ಬಲಪ್ರಯೋಗ ಮಾಡಿದೆ ಎಂತ ಬ್ರೇಕ್ ಹಾಕಿದರೆ ತಕ್ಷಣ ಅದು ಬ ಒಂದು ವಾಹನ ನಿಂತು ಹೋಗುತ್ತೆ ಅಲ್ವಾ ಅಥವಾ ಸ್ವಲ್ಪ ಸ್ಪೀಡ್ ಕಮ್ಮಿ ಮಾಡಿದರೆ ಏನಾಗುತ್ತೆ ಆವಾಗಲೂ ಕೂಡ ಏನಾಗ್ತದೆ ವೇಗದಲ್ಲಿ ವ್ಯತ್ಯಾಸ ಆಗುತ್ತೆ ಅಲ್ವಾ ವೇಗ ಅಂದೇನು ವೆಲಾಸಿಟಿ ಅಂತ ಹೇಳ್ತಾರೆ ಇನಿಷಿಯಲಿ ಸೊ ಎ ಬ್ರೇಕ್ ಈಸ್ ಅಪ್ಲೈ ಟು ಸೈಕಲ್ ದ ಸ್ಪೀಡ್ ಆಫ್ ದಿ ವೆಹಿಕಲ್ ಅದು ವೆಲಾಸಿಟಿ ಆಫ್ ವೆಹಿಕಲ್ ವಿಲ್ ಬಿ ಆಲ್ಟರ್ಡ್ ಬದಲಾಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ನೀವು ಅದು ಹೇಳಿದ ಹಾಗೆ ಡೌನ್ ಇಳಿವಾಗ ತುಂಬ ಸ್ಪೀಡಾಗಿ ಹೋಗುತ್ತೆ ವೆಹಿಕಲ್ ಅದಕ್ಕೆ ಏಕೆಂದರೆ ಅಲ್ಲಿ ನಿಮಗೆ ಘರ್ಷಣೆ ಇರೋದಿಲ್ಲ ಸೊ ಘರ್ಷಣೆ ಇದ್ರೆ ಆಗುತ್ತೆ ನಿಧಾನ ಆಗುತ್ತೆ ಅಂತ ಅಂತೇಳ್ಬಿಟ್ಟು ಸೊ ಇದರಿಂದ ಸೊ ಫಸ್ಟ್ ಚೇಂಜ್ ವಿ ಕಿಲ್ ಅಬ್ಸರ್ವ್ ಈಸ್ ಚೇಂಜ್ ಆಫ್ ಶೇಪ್ ಸೆಕೆಂಡ್ ಈಸ್ ಚೇಂಜ್ ಆಫ್ ವೆಲಾಸಿಟಿ ಇನ್ನೇನಾದ್ರೂ ಇದೆಯಾ ಅಂತ ನೋಡೋಣ ಸೊ ಬಲ ಪ್ರಯೋಗದಿಂದ ಏನಾಗುತ್ತೆ ಅಂತ ನಿಶ್ಚಲವಾಗಿರೋ ವಸ್ತು ಚಲಿಸುತ್ತದೆ ನಿಶ್ಚಲವಾಗಿ ವಸ್ತು ಚಲಿಸುತ್ತೆ ನೆಡ್ತಾ ಉದಾಹರಣೆ ನೀವು ಅಲ್ಲಿ ಪುಸ್ತಕ ಇಟ್ಟಿದ್ದೀರಾ ಆ ಪುಸ್ತಕ ಅಲ್ಲೇ ಇರುತ್ತೆ ಅದೊಂಚೂರು ಪುಷ್ ಕೊಡಿ ಆವಾಗ ನಿಮ್ಮ ಎಡದನ್ನು ಪುಷ್ ಕೊಟ್ಟರೆ ಎಡಕ್ಕೆ ಹೋಗುತ್ತೆ ಬಲದ ಕೊಟ್ಟರೆ ಬಲಕ್ಕೆ ಹೋಗುತ್ತೆ ಯಾವ ಕಡೆ ಪುಷ್ ಕೊಡ್ತೀರೋ ಆ ಕಡೆ ತಿರ್ಕೊಳುತ್ತೆ ಅಲ್ವಾ ಎರಡನೇದಾಗಿ ವೇಗ ಬದಲಾಗುತ್ತೆ ಅಂತ ಹೇಳಿದೆ ಈಗ ಮೂರನೇದಾಗಿ ಚಲನೆಯ ದಿಕ್ಕು ಬದಲಾಗುತ್ತದೆ ಡೈರೆಕ್ಷನ್ ಚೇಂಜ್ ಆಗುತ್ತೆ ನೀವು ನೋಡ್ಬೋದು ಈಗ ಬೈಕ್ರಿಗೆ ಗೊತ್ತಿರುತ್ತೆ ಏನು ಕರು ಬಂದಾಗ ಏನಾಗ್ತದೆ ನಾನು ಸ್ಟ್ರೈಟ್ ಹೋಗ್ತೀನಿ ಅಂದರೆ ಆಗಲ್ಲ ಕರು ಬಂದಾಗ ತಿರ್ಸ್ಬೇಕಾಗತ್ತೆ ಸೊ ಚಲನೆ ದಿಕ್ ಚೇಂಜ್ ಆಗುತ್ತೆ ಯಾಕೆ ಚೇಂಜ್ ಆಗುತ್ತೆ ಅದು ಫೋರ್ಸ್ ಆ್ಯಕ್ಟ್ ಮಾಡ್ತದೆ ಆಮೇಲೆ ಇನ್ನೊಂದು ಆಕಾರ ಬದಲಾಗುತ್ತೆ ಸೊ ಹೀಗೆ ಬಲದಿಂದ ಹಲವಾರು ಥರ ಒಂದು ಬದಲಾವಣೆಗಳನ್ನ ನೋಡ್ಬೋದಾಗುತ್ತೆ ಸೊ ಇದನ್ನು ಈ ಬಲ ಎಂಬುದು ಒಂದು ಬಹಳ ಮುಖ್ಯವಾದ ವಿದ್ಯಮಾನ ಈ ಬಲಗಳಲ್ಲಿ ಹಲವಾರು ಥರ ಬಲಗಳಿರ್ತವೆ ಉದಾಹರಣೆಗೆ ನೀವೆಲ್ಲ ನೋಡಿರ್ತೀರಾ ಏನು ಚಿತ್ರ ಇದು ಇದಕ್ಕೆ ಟಗ್ ಆಫ್ ವಾರ್ ಅಂತ ಕರೀತಾರೆ ಹಗ್ಗ ಜಗ್ಗಾಟ ಅಂತ ನಾವು ಎಷ್ಟೋ ಆಟಗಳ ಬಗ್ಗೆ ಕೇಳಿದೀವಿ ಫುಟ್ಬಾಲ್ ಅಂತ ಕೇಳಿದ್ದೀವಿ ಕ್ರಿಕೆಟ್ ಅಂತ ಕೇಳಿದೀವಿ ವಾಲಿಬಾಲ್ ಅಂತ ಕೇಳಿದ್ವಿ ಈ ಸ್ಪೋರ್ಟ್ಸ್ ವಿಷಯ ಹೇಳಿದ್ರೆ ನಿಮಗೆ ಭಾಳ ಖುಷಿಯಾಗುತ್ತೆ ಇನ್ನು ಸ್ವಲ್ಪ ಹೇಳಿ ಸರ್ ಅಂತೀರ ಅಲ್ವಾ ಈ ಆಟ ಇದೆಯಲ್ಲ ಈ ಆಟದಲ್ಲಿ ಮಾತ್ರ ಗೆದ್ದವರು ಹಿಂದೋಗ್ತಾರೆ ನೀವೊಂದು ಕ್ವೆಶನ್ ಕೇಳ್ಬೋದು ಯಾರು ನಿಮ್ಮ ಫ್ರೆಂಡ್ಸಿಗೆ ಏನಂತ ಯಾವ ಆಟದಲ್ಲಿ ಗೆದ್ದೋರು ಹಿಂದೆ ಹೋಗ್ತಾರೆ ವಿನ್ನರ್ಸ್ ವಿಲ್ ಗೋ ಬ್ಯಾಕ್ ಅಂತ ಅದೊಂದೇ ಆಟ ಯಾವುದು ಹಗ್ಗ ಜಗ್ಗಾಟ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಟಗ್ ಆಫ್ ವಾರ್ ಅಂತ ಕರೀತಾರೆ ಏನು ಮಾಡ್ತೀರಿ ಇಲ್ಲಿ ಇಲ್ಲೊಂದು ದೊಡ್ಡ ಹಗ್ಗ ಇರುತ್ತೆ ನೀವು ಹೆಚ್ಚಿನ ನೋಡಿರ್ತೀರ ಕೆಲವರು ಈ ಥರ ಫೋಟೋದಲ್ಲಿ ವೀಡಿಯೋ ನೋಡಿರ್ತೀರ ಕೆಲವರು ಸ್ಕೂಲಲ್ಲಿ ಆಟ ಆಡಿಸ್ತಾರೆ ಚೆನ್ನಾಗಿರುತ್ತೆ ನೋಡೋಕ್ಕೆ ಮಧ್ಯೆಯಲ್ಲಿ ಒಂದು ಮಾರ್ಕ್ ಇರುತ್ತೆ ಅದು ಬಟ್ಟೆ ಇಲ್ಲದೆ ಮಾಡಿರ್ತಾರೆ ಒಂದು ಕೆಂಪು ಬಣ್ಣದ ಬಟ್ಟೆ ಇರ್ತದೆ ಏನೋ ಒಂದು ಮಾರ್ಕ್ ಇರುತ್ತೆ ಅದೇನೆಂದರೆ ಎರಡು ಕಡೆ ಎರಡು ಟೀಮ್ಸ್ ಇರ್ತದೆ ಆ ಎರಡು ಟೀಮ್ಸ್ಗಳು ಬಲ ಪ್ರಯೋಗವಾಗಿ ಅಲ್ಲಿ ಒಂದು ಮಾರ್ಕ್ ಲೈನ್ ಹಾಕಿರ್ತಾರೆ ಈ ಕಡೆ ಒಂದು ಲೈನ್ ಇಲ್ಲೊಂದು ಲೈನ್ ಆ ಲೈನಿಗೆ ಕರೆಕ್ಟಾಗಿ ನಿಲ್ಲಿಸ್ತಾರೆ ಫಸ್ಟು ಅವ್ರು ವಿಸಿಲ್ ಕೊಟ್ಟ ತಕ್ಷಣ ಎರಡೂ ಟೀಮ್ನವರು ಎಳಿತಾರೆ ಎಳೆದಾಗ ಎರಡೂ ಟೀಮ್ ಈಕ್ವಲ್ ಆಗಿದ್ದರೆ ಅದೇನೇಳ್ತಾರೆ ಬ್ಯಾಲೆನ್ಸ್ಡ್ ಫೋರ್ಸ್ ಅಂತ ಕರೀತಾರೆ ಎರಡು ಈಕ್ವಲ್ ಆಗಿದ್ದರೆ ಆ ಹಗ್ಗ ಅಲ್ಲಿ ಈ ಒಂದು ಮಾರ್ಕ್ ಏನಿದೆ ರೆಡ್ ಮಾರ್ಕು ಅಲ್ಲೇ ಇರುತ್ತೆ ಯಾರಾದರೂ ಎಡಗಡೆ ಟೀಮ್ ಸ್ಟ್ರಾಂಗ್ ಆಗಿದ್ದರೆ ಅದು ಎಡಕ್ಕೆ ಬರುತ್ತೆ ಬಲಗಡೆ ಟೀಮ್ ಸ್ಟ್ರಾಂಗ್ ಆಗಿದ್ದರೆ ಬಲಕ್ಕೆ ಹೋಗುತ್ತೆ ಸೊ ಆ ಥರ ಒಂದು ವ್ಯತ್ಯಾಸ ಆದರೆ ಅಸಂತುಲಿತ ಬಲ ಅಂತ ಕರೀತಾರೆ ಅದು ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಅಂತ ಕರೀತಾರೆ ಎರಡು ಸೇಮ್ ಆದರೆ ಬ್ಯಾಲೆನ್ಸ್ಡ್ ಫೋರ್ಸ್ ಅಂತಾರೆ ಒಂದು ಬಲ ಯಾವುದೋ ಹೆಚ್ಚು ಕಮ್ಮಿ ಆದಾಗ ಅದಕ್ಕೇನಂತಾರೆ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಅಂತ ಕರೀತಾರೆ ಸೊ ಅದನ್ನು ನೀವೆಲ್ಲ ಚೆನ್ನಾಗಿ ಅನುಭವಿಸಿ ಇರ್ತೀರ ಮತ್ತು ಬಹಳ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಏಕೆಂದರೆ ಕೆಲವರು ಇವರ ಸಪೋರ್ಟರ್ಸ್ ಇರ್ತಾರೆ ಈ ಟೀಮ್ನವರು ಕೆಲವರು ಆ ಸಪೋರ್ಟರ್ಸ್ ಇರ್ತಾರೆ ಅವ್ರು ಆಚೆ ಹೇಳಿದಾಗ ಇವ್ರು ಜೋರೇ ಅವರಿಗೆ ಸಾಕಾರ ಕೊಡ್ತಾರೆ ಇಲ್ಲಿ ಇವರು ಹೇಳಿದಾಗ ಇವ್ರಿಗೆ ಜೋರ ಸಾಕಾರ ಕೊಡ್ತಾರೆ ಕೊನೆಯಲ್ಲಿ ಏನಾಗುತ್ತೆ ಒಂದಷ್ಟು ಟೈಮ್ ಕೊಡ್ತಾರೆ ಆ ಟೈಮ್ ಒಳಗಡೆ ಅದನ್ನು ಆ ಒಂದು ಗುರುತಿನ ಪಟ್ಟಿ ಇದೆಲ್ಲ ಇದು ಅಲ್ಲಿ ಒಂದು ಲೈನ್ ದಾಟಬೇಕು ಉದಾಹರಣೆ ಈ ಲೈನ್ ಪಟ್ಟಿ ಈ ಕಡೆ ಬಂದಾಗ ಈ ಲೈನ್ ದಾಟಿದರೆ ಇವ್ರು ಗೆದ್ದರು ಅಂತರ್ಥ ಈ ಲೈನ್ ದಾಟಿದರೆ ಅವರು ಗೆದ್ದರು ಅಂತರ್ಥ ಸೊ ಈ ಥರ ಒಂದು ಒಂದು ಗೇಮ್ ಇರುತ್ತೆ ಇದರಲ್ಲಿ ಬಲ ಪ್ರಯೋಗವಾಗುವುದನ್ನು ನೋಡ್ತೀವಿ ಇದು ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಹೇಳೋಕ್ಕೆ ಅವರಲ್ಲ ಅದನ್ನೇ ಸ್ವಾಮಿ ಅವರು ಹೇಳ್ತಾರೆ ಲೈಫ್ ಈಸ್ ಎ ಗೇಮ್ ಪ್ಲೇ ಇಟ್ ಅಂತ ಲೈಫ್ ಈಸ್ ಎ ಚಾಲೆಂಜ್ ಮೀಟ್ ಇಟ್ ಲೈಫ್ ಇಸ್ ಎ ಸ್ಟ್ರಗಲ್ ಓವರ್ಕಮ್ ಇಟ್ ಲೈಫ್ ಈಸ್ ಎ ಸಾಂಗ್ ಸಿಂಗ್ ಇಟ್ ಲೈಫ್ ಇಸ್ ಎ ಡ್ರಾಮಾ ಪ್ಲೇ ಇಟ್ ಅಂತಾರೆ ಸೊ ಗೇಮ್ ಗೇಮ್ ಮಾಡುವಾಗ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಹೇಳೋಕ್ಕಾಗಲ್ಲ ಅಲ್ವಾ ಅದೆಲ್ಲ ಕೂಡ ನಾವು ಸಮನಾಯಿತುಕೊಳ್ಕೆ ಬರಬೇಕಾಗತ್ತೆ ಸೊ ಇದನ್ನು ಸಂತುಲಿತ ಬಲ ಅಂತ ಕರೀತಾರೆ ಇನ್ನೊಂದು ವಿಷಯ ಏನಂದರೆ ಬಲ ಪ್ರಯೋಗ ಆದಾಗ ನೋಡಿ ಈ ಒಂದು ವಸ್ತು ಒಂದು ಕಡೆ ಬರಬೇಕಾದ್ರೆ ಅಲ್ಲಿ ಅಸಂತುಲಿತ ಬಲ ಇದ್ದಾಗ ಮಾತ್ರ ಒಂದು ಕಡೆ ಬರುತ್ತೆ ಇಲ್ಲಿ ನೋಡಿ ಇಲ್ಲೊಂದು ವಸ್ತು ಇಟ್ಕೊಂಡಿದ್ದಾರೆ ಒಂದು ಪೆಟ್ಟಿಗೆ ಅಥವಾ ಒಂದು ಬೀರು ಅಂತ ಇಟ್ಕೊಳ್ಳಿ ಆ ಬೀರು ಇಟ್ಟಾಗ ಏನಾಗಿದೆ ಇದನ್ನು ಏನು ಮಾಡ್ತಾರೆ ಇವನು ಎಡು ಎಡ ಎಡಿಂದ ಬಲಕ್ಕೆ ತಳ್ತಾನೆ ಆವಾಗ ಆ ಕಡೆ ಹೋಗುತ್ತೆ ಅವನು ಆ ಕಡೆಯಿಂದ ಈ ಕಡೆ ತಳ್ತಾನೆ ಸೊ ಇಬ್ಬರೂ ಒಂದೇ ಸಮಾನ ಅಂತ ತಳ್ತಾಯಿದ್ರೆ ಅದು ಆ ಕಡೆ ಹೋಗಲ್ಲ ಈ ಕಡೆ ಹೋಗೋಲ್ಲ ಅದು ಸಮಬಲ ಅಂತ ಕರೀತಾರೆ ಬ್ಯಾಲೆನ್ಸ್ಡ್ ಫೋರ್ಸ್ ಅಂತ ಕರೀತಾರೆ ಅಕಸ್ಮಾತ್ ಅವನಿನ್ನ ಜೋರ ತಳ್ಳಿದಾಗ ಅದು ಈ ಕಡೆ ಬರುತ್ತೆ ಇವು ಅವನ ಕಡೆ ತಳೆದಾಗ ಅದು ಆ ಕಡೆ ಹೋಗುತ್ತೆ ಸೊ ಎರಡು ಬಲಗಳು ಕ್ರಿಯೆ ಮಾಡ್ತಾ ಇರ್ತವೆ ಅಲ್ವಾ ಇದು ಈ ಥರ ಇರೋದಕ್ಕೇನಂತಾರೆ ಬ್ಯಾಲೆನ್ಸ್ಡ್ ಫೋರ್ಸ್ ಇನ್ನೊಂದು ಉದಾಹರಣೆ ಇದೆ ಅಷ್ಟೆ ಆಮೇಲೆ ಆ ಬಲದಲ್ಲಿ ವ್ಯತ್ಯಾಸ ಆದಾಗ ಅದಕ್ಕೇನಂತಾರೆ ಅಸಂತುಲಿತ ಬಲ ಅಥವಾ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಅಂತ ಕರೀತಾರೆ ಸರಿನಾ ನೀವು ಎಷ್ಟೋ ಸಲ ಸಣ್ಣ ಸಣ್ಣ ವಿಷಯ ಜಗಳ ಆಡ್ತಿರ್ತೀರಿ ಉದಾಹರಣೆಗೆ ಒಬ್ಬ ಅನಿಲ್ ಅಂತ ಹುಡುಗ ಅವನ ಕೈಲಿ ಪುಸ್ತಕ ಇರುತ್ತೆ ಸುನಿಲ್ ಇನ್ನೊಬ್ಬ ಇರ್ತಾನೆ ಏಯ್ ನನ್ನ ಪುಸ್ತಕ ಕೊಡೋ ಅಂತ ಇವ್ ನಾನು ಕೊಡೋಲ್ಲ ಅಂತ ಕೊಡೋ ಅಂತ ಕೊಡೋ ಕೊಡೋಲ್ಲ ಕೊಡೋ ಕೊಡಲ್ಲ ಅಂತ ಜಗಳ ಶುರು ಆಗುತ್ತೆ ಇಬ್ಬರು ಇರ್ತಾರೆ ಪೈಪೋಟಿ ಹಾಕು ಅವ ಎಲ್ಲಿ ಹೋಗುತ್ತಾ ಪುಸ್ತಕ ಇಬ್ಬರು ಈಕ್ವಲ್ ಆಗಿದ್ದರೆ ಯಾರಿಗೂ ಸಿಗೋದಿಲ್ಲ ಮೂರನೇ ಬಂದು ಅದನ್ನು ಬಿಡಿಸ್ಬೇಕಾಗತ್ತೆ ಇಲ್ಲಾದರೆ ಅನಿಲ್ ಯಮೋನು ಸ್ಟ್ರಾಂಗ್ ಆಗಿದ್ದರೆ ಅವನ ಕೈಗೆ ಪುಸ್ತಕ ಹೋಗುತ್ತೆ ಸುನಿಲ್ ಸ್ಟ್ರಾಂಗ್ ಆಗಿದ್ದರೆ ಸುನಿಲ್ ಕೈಗೆ ಹೋಗುತ್ತೆ ಸೊ ಈ ಥರ ವ್ಯತ್ಯಾಸ ಆದಾಗ ಅದಕ್ಕೆ ಅಸಂತುಲಿತ ಬಲ ಅಥವಾ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಅಂತ ಕರೀತಾರೆ ಎರಡು ಈಕ್ವಲ್ ಆಗಿದ್ದಾಗ ಅಲ್ಲಿ ವಿರುದ್ಧ ದಿಕ್ಕಿನಲ್ಲಿ ನೋಡಿ ವಿರುದ್ಧ ದಿಕ್ಕು ಒಂದಕ್ಕೊಂದು ಆಪೋಸಿಟ್ ಇರುತ್ತೆ ಅಲ್ವಾ ಇದ್ದಾಗ ಅದಕ್ಕೆ ಬ್ಯಾಲೆನ್ಸ್ಡ್ ಫೋರ್ಸ್ ಅಂತ ಕರೀತಾರೆ ಸೊ ನಾವ್ಯಾವೂ ಕೂಡ ಜೀವನದಲ್ಲಿ ಬ್ಯಾಲೆನ್ಸ್ಡ್ ಆಗಿರೋದು ಕಲ್ತ್ಕೋಬೇಕು ಎಷ್ಟೋ ಸಲ ಸುಖ ಬರುತ್ತೆ ಹಿಗ್ಬಾರ್ದು ಕಷ್ಟ ಬರುತ್ತೆ ಕುಗ್ಬಾರ್ದು ಕೆಲವೊಮ್ಮೆ ಲಾಸ್ ಆಗುತ್ತೆ ದುಃಖ ಪಡಬಾರ್ದು ಕೆಲವೊಮ್ಮೆ ತುಂಬ ಲಾಭ ಬರುತ್ತೆ ಹಿಗ್ಬಾರ್ದು ಎಲ್ಲ ಒಂಥರ ಬ್ಯಾಲೆನ್ಸ್ಡ್ ಆಗಿರಬೇಕು ಇಲ್ಲವರೇನಾಗುತ್ತೆ ಅಸಂತುಲಿತ ಬಲ ಆಗದಾಗ ಅದರಲ್ಲಿ ತುಂಬ ನಮ್ಮ ಜೀವನದಲ್ಲಿ ಎಷ್ಟೋ ಹೆಚ್ಚು ಕಮ್ಮಿಗಳಾಗುತ್ತೆ ಅಲ್ವಾ ಉದಾಹರಣೆಗೆ ಈ ಥರ ಅಸಂತುಲಿತ ಬಲ ಪ್ರಯೋಗದಾಗ ಏನಾಗುತ್ತೆ ಅಂತ ಕೇಳಿದರೆ ನಿಶ್ಚಲ ಸ್ಥಿತಿಯಲ್ಲಿರೋ ವಸ್ತುವು ಸ್ಥಿರವಾಗೇ ಇರುತ್ತೆ ಚಲಿಸ್ತಿರೋ ವಸ್ತುವು ಚಲಿಸ್ತಲೇ ಇರುತ್ತೆ ಈ ರೀತಿ ಇರೋ ಸ್ವಭಾವಕ್ಕೆ ಏನಂತಾರೆ ಜಡತ್ವ ಅಂತ ಕರೀತಾರೆ ಏನು ಇನ್ನೊಮ್ಮೆ ಹೇಳಿ ಅಂತ ಇನಶ್ಯ ಅಂತ ಹೇಳ್ತಾರೆ ಇನಶ್ಯ ಇಸ್ ಅ ಪ್ರಾಪರ್ಟಿ ಆಫ್ ಸಬ್ಸ್ಟೆನ್ಸಸ್ ವಿಚ್ ಮೇಕ್ಸ್ ನೋ ಸ್ಟೇಷನರಿ ಮ್ಯಾಟರ್ ಟು ಬಿ ಸ್ಟಡಿ ಆ್ಯಂಡ್ ಇಟ್ ಚೇಂಜಸ್ ದ ವೆಲಾಸಿಟಿ ಆಫ್ ಎ ಮೂವಿಂಗ್ ಬಾಡೀಸ್ ಅಂತ ಸ್ಥಿರವಾಗಿರೋ ವಸ್ತು ಸ್ಥಿರವಾಗಿ ಇರೋದು ಚಲಿಸ್ತಿರೋ ವಸ್ತು ಚಲಿಸ್ತಾನೇ ಇರೋದು ಆ ಥರ ಇರೋ ಸ್ವಭಾವಕ್ಕೆ ಅಂತಾರೆ ಇನಶಿಯಾ ಅಂತ ಕರೀತಾರೆ ನಿಮಗೆಲ್ಲ ಒಂದು ಉದಾಹರಣೆ ನಿಮ್ಮ ಅನುಭವ ಬರ್ತದೆ ಮುಖ್ಯ ಹಳ್ಳಿ ಕಡೆ ಮಕ್ಕಳು ಇದ್ದಾರೆ ಹೆಚ್ಚಿನವರು ನಿಮಗೆ ಅನುಭವ ಬರುತ್ತೆ ಈಗ ಒಂದು ಹಣ್ಣು ಮರದಲ್ಲಿ ಹಣ್ಣಿರೋ ಮರಕ್ಕೆ ಏನು ಮಾಡ್ತಾರೆ ಕೆಲವರು ಮರ ಹತ್ತಾರೆ ಈಗಲ್ಲ ಹಣ್ಣು ಸೀಸನ್ ಇರ್ತದೆ ಬೇಸಿಗೆಗಾಲದಲ್ಲಿ ಬೇರೆ ಥರ ಹಣ್ಣುಗಳು ನಿಮ್ಮೂರಲ್ಲಿ ಬೇರೆ ಹಣ್ಣುಗಳಿದ್ದಾವೆ ಆ ಮರ ಹತ್ತಿಬಿಟ್ಟು ಏನು ಮಾಡ್ತಾನೆ ಅವನು ಮೇಲೆ ಹತ್ಬಿಟ್ಟು ಆ ಟೊಂಗೆನ ಅಲಾಡ್ಸ್ತಾನೆ ಆ ಟೊಂಗೆ ಅಲಾಡ್ಸಾಗ ಏನಾಗುತ್ತೆ ಹಣ್ಣುಗಳು ಉದುರೋಕ್ಕೆ ಶುರು ಆಗುತ್ತೆ ಕೆಲವೊಮ್ಮೆ ಎಲೆಗಳು ಉದುರ್ತವೆ ಅಲ್ವಾ ಆ ಹಣ್ಣಲ್ಲಿ ಇತ್ತು ಮೊದಲು ಆ ತೊಟ್ಟಿಗೆ ಅಂಟ್ಕೊಂಡಿತ್ತು ನಿಶ್ಚಲವಾಗಿತ್ತು ಯಾಕೆ ಕೆಳಗೆ ಬಿತ್ತದು ಕೆಳಗೆ ಬಿಳಿ ಕಾರಣ ಏನಂದರೆ ಅವನು ಟೊಂಗೇನ ಅಲಾಡ್ಸ್ತಾನೆ ಅಲ್ವಾ ಅಲ್ಲಾಡಿಸಿದ ಏನಾಯಿತು ಆ ಹಣ್ಣು ಆ ತೊಟ್ಟು ಕಳ್ಕೊಂಡು ಕೆಳಗೆ ಬಿತ್ತು ಇದಕ್ಕೇನು ಕಾರಣ ನಿಶ್ಚಲವಾಗಿರೋ ವಸ್ತು ಚಲಿಸಲು ಆರಂಭ ಆಗುತ್ತೆ ಅಲ್ವಾ ಕಾರಣ ಆ ಚಲಿಸದೆ ಅಲ್ಲೇ ಇರ್ತದಲ್ಲ ಅದಕ್ಕೇನಂತಾರೆ ಆ ಸ್ವಭಾವಕ್ಕೆ ಜಡತ್ವ ಅಂತ ಕರೀತಾರೆ ಅಲ್ವಾ ಆಮೇಲೆ ಆ ಬಲ ಪ್ರಯೋಗ ಮಾಡಿದಾಗ ಆ ಜಡತ್ವ ಬದಲಾಗುತ್ತೆ ಅಂತ ಹೇಳ್ಬಿಟ್ಟು ಅಲ್ವಾ ಉದಾಹರಣೆ ಮೇಜಿನ ಮೇಲೆ ಉಟ್ಟು ಪುಸ್ತಕವನ್ನು ತಳ್ಳದೇ ಆಗಲೇ ನನಗೆ ಹೇಳಿದೆ ಎಳೆಯದೆ ಮೇಜನ್ನು ಅಲುಗಡಿಸ್ದೇ ಇದ್ದರೆ ಅದು ಅಲ್ಲೇ ಸ್ಥಿರವಾಗಿರ್ತದೆ ಮೂರು ಥರ ಅದನ್ನು ಬದಲಾಯಿಸ್ಬೇಕಾದ್ರೆ ಒಂದೇದು ತಳ್ಳುವಂಥದ್ದು ಎರಡನೇದು ಎಳೆಯುವಂಥದ್ದು ಮೂರನೇದು ಟೇಬಲ್ ಅಲ್ಲಾಡಿಸುವಂಥದ್ದು ಇದು ಮಾಡದೇ ಇದ್ದರೆ ವಸ್ತು ಅಲ್ಲೇ ಇರುತ್ತೆ ಈಗ ಮರದಲ್ಲಿ ಹಣ್ಣು ಅಲ್ಲೇ ಇರುತ್ತೆ ಬೀಳೋದಿಲ್ಲ ಯಾಕೆ ಬೀಳೋದಿಲ್ಲ ಅದು ಅದರ ಸ್ವಭಾವ ನಂತರ ಜಡತ್ವ ಅಂತ ಕರೀತಾರೆ ಇನ್ನೊಂದು ಉದಾಹರಣೆ ನೋಡಿದರೆ ಈ ಸಮತಟ್ಟ ನೆಲದ ಮೇಲೆ ಉರುಳಿಬಿಟ್ಟ ಚೆಂಡೊಂದನ್ನು ಏನು ಮೂರು ಥರ ಬಲಗಳಿದೆ ಅಲ್ಲಿ ಒಂದು ಘರ್ಷಣೆ ಅಂತ ಬರುತ್ತೆ ಘರ್ಷಣೆ ಎಲ್ಲಿ ಬರ್ತದೆ ಭೂಮಿಗೂ ಮತ್ತು ಚೆಂಡು ಮಧ್ಯಲ್ಲಿ ಘರ್ಷಣೆ ಬರುತ್ತೆ ಉದಾಹರಣೆಗೆ ನೀವು ಒಂದು ಶಾರ್ಟ್ ಕ್ರಿಕೆಟ್ಲಿ ಹೊಡೆದಾಗ ಒಂದಷ್ಟು ದೂರ ಓಡುತ್ತೆ ಗ್ರೌಂಡ್ಲಿ ಒಂದಷ್ಟು ದೂರ ಹೋಗಿ ಬೌಂಡ್ರೀಲಿ ಬರೋವರೆಗೆ ಕೆಲವೊಮ್ಮೆ ಕೆಲವೇ ಬೌಂಡ್ರೀನ್ ಹಾರ್ತೆ ಆ ಖುಷಿಯಾಗುತ್ತೆ ಓ ಫೋರ್ ಅಂತ ಕೂಗ್ತಾರೆ ಅದಕ್ಕೆ ಮೊದಲು ನಿಂತುಬಿಟ್ರೆ ಆಗ ಫೋರ್ ಆಗೋಲ್ಲ ಎರಡೋ ಮೂರೋ ಆಗುತ್ತೆ ಅಲ್ವಾ ಯಾಕೆ ನಿಲ್ಲಿತ್ತು ಅದು ಅಂತ ಕೇಳಿದರೆ ಘರ್ಷಣಾ ಬಲ ಅಂತ ಕರೀತಾರೆ ಇನ್ನು ಗುರುತ್ವಾಕರ್ಷಣ ಬಲ ಕೆಲವೊಮ್ಮೆ ಹಣ್ಣುಗಳು ಅದರಷ್ಟಿಗೆ ಬೀಳ್ತವೆ ಯಾಕೆ ಬೀಳ್ತದೆ ಗುರುತ್ವಾಕರ್ಷಣೆ ಬಲ ಅದು ತುಂಬ ದ್ರವ್ಯರಾಶಿ ಇರುತ್ತೆ ಅದಕ್ಕೆ ತೂಕ ಇರುತ್ತೆ ಆ ತೂಕದಿಂದ ಕೆಳಗೆ ಬೀಳುತ್ತೆ ಅಲ್ವಾ ಅದಕ್ಕೆ ಏನಂತಾರೆ ಗುರುತ್ವಾಕರ್ಷಣೆ ಬಲ ಅಂತ ಕರೀತಾರೆ ಸೊ ಅದಿದ್ದಾಗ ಅದು ಅದಿಲ್ಲ ಅಂದರೆ ಏನಾಗ್ತದೆ ಅದು ಹಾಗೇ ಇರುತ್ತೆ ಅಂತ ಹೇಳ್ಬಿಟ್ಟು ಅಂದರೆ ಏನರ್ತಾ ಎಲ್ಲ ವಸ್ತುಗಳು ಕೂಡ ಒಂದಲ್ಲ ಹೆಚ್ಚು ಬಲಗಳು ವರ್ತಿಸ್ತಲೇ ಇರ್ತದೆ ಉದಾಹರಣೆಗೆ ನೀವು ಚಂದ್ರಲೋಕ ಹೋದ್ರೆ ತಿಳ್ಕೊಳ್ಳಿ ನಿಮ್ಮ ಸರ್ಗಳು ಅಥವಾ ಮೇಡಮ್ ಕರ್ಣ ನಿಮ್ಮ ಚಂದ್ರ ಲೋಕಕ್ಕೆ ಒಂದು ದಿವಸ ಬರ್ಬೋದು ಆ ಲೋಕಕ್ಕೆ ಹೋದಾಗ ಅಲ್ಲಿ ಏನಾಗ್ತದೆ ಗೊತ್ತಾ ಭೂಮಿ ನಿಂತಾಗಿ ನಿಂತ್ಕೊಳ್ಳಿಕ್ಕೆ ಆಗೋಲ್ಲ ತೇಲಾಡ್ತಾ ಇರ್ತೀವಿ ಏನಕ್ಕೆ ಅಲ್ಲಿ ಗುರುತ್ವಾಕರ್ಷಣ ಬಲ ಬಹಳ ಕಡಿಮೆ ಒನ್ ಬೈ ಸಿಕ್ಸ್ತ್ ಅರವತ್ತು ಕೆ ಜಿ ತೂಕ ಇರುವವರು ಅಲ್ಲಿ ಬರೀ ಹತ್ತು ಕೆ ಜಿ ತೂಕ ಇರ್ತಾರೆ ಸೊ ಈ ಥರ ವ್ಯತ್ಯಾಸ ಆಗುತ್ತೆ ಸೊ ಅಲ್ಲಿ ಗುರುತ್ವಾಕರ್ಷಣ ಶಕ್ತಿ ಬಲಿ ಇರೋದಿಲ್ಲ ಸೊ ತೇಲ್ತಾ ಇರುತ್ತೆ ಸೊ ಈ ಥರ ಅಲ್ಲಿ ಕಾರಣ ಅಂದರೆ ಅಲ್ಲಿ ಗುರುತ್ವಾಕರ್ಷಣ ಬಲ ಇಲ್ಲ ಅಂತ ಸೊ ಭೂಮಿ ಇಲ್ಲ ಹಾಗಲ್ಲ ನೀವು ಎಷ್ಟೇ ಎಕ್ಸ್ಪರ್ಟ್ ಹೈ ಜಂಪ್ ಮಾಡೋರಾದರೂ ಕೂಡ ಹೈ ಜಂಪ್ ಮಾಡಿದ ತಕ್ಷಣ ಕೆಳಗೆ ಬೀಳಲೇಬೇಕು ಪೋಲ್ ವಾಲ್ಟ್ ಅಂತ ಬರ್ತಾರೆ ಸುಮಾರು ಅಡಿ ಜಿಗಿತಾರೆ ಅಷ್ಟು ಹತ್ರ ಆದರೂ ಕೆಳಗೆ ಬೀಳಲೇಬೇಕು ಆ ರಾಕೆಟ್ನ ಹೋಗ್ತಾರೆ ರಾಕೆಟ್ನ ಹೋಗಿ ಆ ಎಲ್ಲ ಚಂದ್ರಲೋಕಕ್ಕೆ ಎಲ್ಲಬೇಕು ಅಲ್ಲಿ ಹೋಗಿ ಬಂದು ಮತ್ತು ಬರುವಾಗ ಮತ್ತೆ ಭೂಮಿ ಬರಲೇಬೇಕು ಗುರುತ್ವ ಆಕರ್ಷತೆ ಇಳೀತದೆ ಎಲ್ಲರನ್ನು ಸೊ ಈ ಥರ ಬಲ ಪ್ರಯೋಗ ಇರತ್ತೆ ಅದು ಇಲ್ಲ ಅಂದರೆ ಅದಕ್ಕೇನಂದರೆ ಆ ಸ್ವಭಾವಕ್ಕೆ ಜಡತ್ವ ಅಂತ ಕರೀತಾರೆ ಉದಾಹರಣೆಗೆ ಸಣ್ಣ ಪ್ರಯೋಗ ನೀವು ಮಾಡ್ಬೋದು ನೋಡಿ ಇಲ್ಲೊಂದು ಗಾಜಿನ ಲೋಟ ಇದೆ ಕಾಣಿಸ್ತಾ ಇದೆಯಾ ಆ ಲೋಟಲ್ಲಿ ಸ್ವಲ್ಪ ಒಂದು ಸ್ವಲ್ಪ ನೀರು ತೊಗೋಬೋದು ಅದರೊಳಗೆ ಸೊ ಒಂದು ರಟ್ಟಿಡಿ ಅದಕ್ಕೆ ಒಂದು ಅರ್ಧ ಲೋಟ ನೀರು ತೊಗೊಳ್ಳಿ ಅದ್ರ ಮೇಲೆ ಒಂದು ರಟ್ಟಿಡಿ ನೀವು ಈಗಲೇ ಮಾಡ್ಬೋದು ಕ್ಲಾಸ್ ಆದಮೇಲೆ ಒಂದು ಸಣ್ಣ ರಟ್ಟಿ ತೊಗೊಳ್ಳಿ ಅದನ್ನ ರಟ್ಟನ್ನು ಯಾವುದು ನಿಮ್ಮ ಇನ್ವಿಟೇಷನ್ ಕಾರ್ಡ್ ಇರ್ತಾವೆ ನೋಡಿ ಮದುವೆದು ಮದುವೆ ಕಾಗದಗಳು ಯಾವುದು ಕಾರ್ಡ್ ಇರ್ತವಲ್ಲ ಆ ಕಾರ್ಡನ್ನು ಇಟ್ಕೊಳ್ಳಿ ತುಂಬ ತಣ್ಣಗಿರಬಾರ್ದು ತುಂಬ ದಪ್ಪನೂ ಇರಬಾರ್ದು ಒಂಥರ ಇನ್ವಿಟೇಷನ್ ಕಾರ್ಡ್ ಬೆಸ್ಟ್ ಇರುತ್ತೆ ಅದರ ಮೇಲೆ ಒಂದು ನಾಣ್ಯ ಇಡಿ ಐದು ರೂಪಾಯಿ ನಾಣ್ಯ ಅಥವಾ ಒಂದು ರೂಪಾಯಿ ನಾಣ್ಯನ ಹೋಗ್ಬೋದು ಒಂದು ನಾಣ್ಯ ಇಟ್ಟು ಒಂದು ಈ ಥರ ನಿಮ್ಮ ಒಂದು ತೋರು ಬರಲಿಂದ ಹೊಡಿಬೇಕು ಹೀಗೆ ಹಿಂಗೆ ಹೊಡೆದ್ರೆ ಹೋಗೋಲ್ಲ ಒಂದೇ ಒಂದು ತೋರು ಹೊಡೆದ್ರೆ ರಭಸವಾಗಿ ಹೊಡಿಬೇಕು ಅವಾಗ ಏನಾಗುತ್ತೆ ನಾಣ್ಯ ಒಳಗೆ ಬಿಡುತ್ತದೆ ರಟ್ಟು ಹಾರಿ ಹೋಗುತ್ತೆ ಅರ್ಥ ಹಾಕಿದೀಯ ಸೊ ಇಲ್ಲಿ ಒಂದು ಗಾಜಿನ ಲೋಟೆ ಅರ್ಧ ನೀರು ನೀರು ಬೇಕಂತಿಲ್ಲ ನೀರಿದ್ರೆ ನೋಡಲಿಕ್ಕೆ ಚೆನ್ನಾಗಿರುತ್ತೆ ಅಷ್ಟೆ ಗಾಜಿನ ಲೋಟ ಯಾಕೆ ಕಾಣಿಸ್ಲಿಕ್ಕೆ ನಿಮ್ಮ ಸ್ಟೀಲ್ ಲೋಟ ತೊಗೊಂಡು ಕಾಣಿಸೋದಿಲ್ಲ ಆಮೇಲೆ ಅದಕ್ಕೊಂದು ರಟ್ಟು ಮುಚ್ಚಿದ್ದು ಆ ರಟ್ಟಿ ಮೇಲೆ ಒಂದು ನಾಣ್ಯ ಅದನ್ನು ಹೊಡೆಯೋದು ಹೊಡೆದಾಗ ಏನಾಗುತ್ತೆ ನಾಣ್ಯ ಒಳಗೆ ಬೀಳುತ್ತೆ ರಟ್ಟು ಹಾರೋಗುತ್ತೆ ಅಥವಾ ಇದೇ ಗಾಜಿನ ಲೋಟೆ ಕೆಳ ಒಂದು ಪೇಪರ್ ಇಡೋದು ಸುಮಾರೊಂದು ವಡಿ ಉದ್ದ ಎಂಟು ಸೆಂಟು ಮೀಟ್ರ್ ಅಗಲ ಇರ್ತಕ್ಕಂಥ ಒಂದು ಆಯತಾಕಾರದ ಕಾಗದ ಇಡುವುದು ಇಟ್ಬಿಟ್ಟು ನಾನು ಹೀಗೆ ಎಳೆದ್ರೆ ಆದರೆ ಇದು ಲೋಟ ಅಲ್ಲೇ ಇರುತ್ತೆ ಕಾಗದ ಮಾತ್ರ ನಿಮ್ಮ ಕೈಗೆ ಬರುತ್ತೆ ಅಲ್ವಾ ರಟ್ಟು ನಿಮ್ಮ ಕೈಗೆ ಬರುತ್ತೆ ಇದಕ್ಕೇನು ಕಾರಣ ಜಡತ್ವ ಅಂತ ಕರೀತಾರೆ ಅದು ಇಂಗ್ಲೀಷಲ್ಲಿ ಇನರ್ಷಿಯಾ ಅಂತ ಕರೀತಾರೆ ಯಾಕಾಗುತ್ತೆ ಅಲ್ಲಿ ಇದು ಸ್ಥಿರವಾಗಿರುತ್ತೆ ಯಾವುದು ಲೋಟ ಸ್ಥಿರವಾಗಿರ್ತದೆ ರಟ್ಟು ಚಲಿಸುತ್ತೆ ಸೊ ರಟ್ಟು ಚಲಿಸಿದರೂ ಕೂಡ ಈ ಇದು ಅದ ಮೇಲಿದ್ದ ನಾಣ್ಯ ಇದೆಯಲ್ಲ ಅದು ಸ್ಥಿರವಾಗಿರುತ್ತೆ ಸೊ ಆದ್ದರಿಂದ ಏನಾಗುತ್ತೆ ಅದು ಮುಂದವ್ರಿಗೆ ಕೇಳೋದಿಲ್ಲ ಆಮೇಲೆ ನಿಮಗೆಲ್ಲ ಚೆನ್ನಾಗಿ ಅನುಭವ ಇದೆ ಕ್ಯಾರಮ್ ಅಂತ ಒಂದು ಆಟ ಇದೆ ನೋಡಿದಿರಾ ಹೆಚ್ಚಿನವ್ರು ಗೊತ್ತಿರುತ್ತೆ ತೊಂಬತ್ತೊಂಬತ್ತು ವಾಗ ಮಕ್ಕಳಿಗೆ ಗೊತ್ತಿರುತ್ತೆ ಅದು ಮಳೆಗಾಲದಲ್ಲಿ ಅದು ಕಾಮನ್ ಅದು ಬೇಕೇ ಹೊರಗಡೆ ಹೋಗಿ ಆಡೋಕ್ಕಾಗಲ್ಲ ಅದ ಶಾಲೆಯಲ್ಲಿ ಏನು ಮಾಡ್ತಾರೆ ಕ್ಯಾರಮ್ ಬೋರ್ಡ್ ಇಸ್ಕೊತಾರೆ ಆ ಕ್ಯಾರಮ್ ಬೋರ್ಡಲ್ಲಿ ಬೇ ಮೂರು ಥರ ಇದು ಕಾಯಿನ್ಸ್ ಇದೆ ಒಂದು ಸ್ಟ್ರೈಕರ್ ಅಂತಾರೆ ದೊಡ್ಡದಾಗಿರುತ್ತೆ ಇನ್ನೊಂದು ಕೆಂಪು ಬಣ್ಣದಿರ್ತದೆ ಅದಕ್ಕೆ ಏನಂತಾರೆ ರಾಣಿ ಅಥವಾ ಕ್ವೀನ್ ಅಂತ ಕರೀತಾರೆ ಇನ್ನೊಂದು ಕಪ್ಪು ಬಣ್ಣದಿರುತ್ತೆ ಇನ್ನೊಂದು ಬಿಳಿ ಬಣ್ಣದಿರುತ್ತೆ ಸೊ ಅಲ್ಲಿ ಮೊದಲು ಕೆಳಗೆ ಇಟ್ಟಿರ್ತಾರೆ ಮೇಲ್ಗಡೆ ಎಲ್ಲ ಪಾನ್ಸ್ ಜೋಡಿಸ್ತಾರೆ ಇಟ್ಸ್ಬಿಟ್ಟು ಸ್ಟ್ರೈಕರಿಂದ ಅದು ಲೈನ್ ಇರ್ತಾರೆ ಲೈನ್ ಇಟ್ಟು ಹೊಡಿಬೇಕಾಗತ್ತೆ ಮೊದಲು ಬೋರ್ಡ್ ಮೇಲೆ ಪೇಪರ್ ಪೌಡ್ರ್ ಹಾಕೊತಾರೆ ಅಲ್ವಾ ಆಗ ಹೊಡೆದಾಗ ಏನಾಗುತ್ತದೆ ಉದಾಹರಣೆಗೆ ಮ್ಯಾಚ್ ಶುರುವಾಗಬೇಕು ಸ್ಟಾರ್ಟಿಂಗಲ್ಲಿ ಎಲ್ಲ ಲೈನಾಗಿ ಲಂಬವಾಗಿ ಜೋಡಿಸ್ತಾರೆ ಜೋಡಿಸಿ ಸ್ಟ್ರೈಕರಿಂದ ಕರೆಕ್ಟಾಗಿ ಗುರಿ ಇಟ್ಕೊಂಡು ಹೊಡಿಬೇಕಾಗತ್ತೆ ಹೊಡೆದಾಗ ಏನಾಗುತ್ತೆ ಕೆಳಗಿರುವಂಥದ್ದು ಮಾತ್ರ ಮುಂದೆ ಹೋಗುತ್ತೆ ಅಲ್ವಾ ಉಳಿದವಲ್ಲೆಲ್ಲ ಏನಾಗ್ತದೆ ಅಲ್ಲೇ ಬಿದ್ದೋಗುತ್ತೆ ಲಂಬವಾಗಿ ಬಿದ್ದೋಗುತ್ತೆ ಕೆಲವೊಮ್ಮೆ ಬೀಳಿದ್ರೆ ಹಾಗೆ ನಿಂತಿರ್ತದೆ ಕೆಳಗೆ ಮಾತ್ರ ಮುಂದೋಗುತ್ತೆ ಕರೆಕ್ಟಾಗಿ ಗುರಿ ಇಟ್ಟು ಹೊಡೆದ್ರೆ ಅಲ್ವಾ ಇದಕ್ಕೇನು ಕಾರಣ ಜಡತ್ವ ಅಂತ ಕರೀತಾರೆ ನಿಶ್ಚಲವಾಗಿರುವ ವಸ್ತು ನಿಶ್ಚಲವಾಗಿರುತ್ತೆ ಚಲಿಸುವ ವಸ್ತು ಚಲಿಸ್ತಾನೆ ಇರುತ್ತೆ ಎಲ್ಲವರಿಗೆ ಬಾಹ್ಯ ಬಲ ಪ್ರಯೋಗವಾಗದ ಹೊರತು ಅಂತ ಹೇಳ್ಬಿಟ್ಟು ಅಲ್ವಾ ಹಾಗೆ ನಿಮ್ಮ ಮನೇಲಿ ನೀವು ಇನ್ನೂ ನೋಡಿರ್ತೀರಾ ಈ ಕಾರ್ಪೆಟ್ ಇರ್ತದೆ ಫೂಟ್ ಮ್ಯಾಟ್ ಅಂತಾರೆ ಅದರಲ್ಲಿ ನೀವು ಏನಂತ ಒಂದು ದಿನ ಆಗುವಾಗ ತುಂಬ ಧೂಳೆಲ್ಲ ಇರ್ತದೆ ಅದನ್ನು ಇಟ್ಕೊಂಡು ಕೋಲಿಂದ ಬಡಿತಾರೆ ಅಥವಾ ಗೋಡೆಗೆ ಅವ ಅವೇನಾದ ಧೂಳೆಲ್ಲ ಹಾರುತ್ತೆ ಅದೆಲ್ಲಿ ಧೂಳು ಆ ಕಾರ್ಪೆಟಲ್ಲಿ ಇತ್ತದು ಅದು ಯಾಕೆ ಆಚೆ ಬಂತು ಕೋಲಿಂದ ಹೊಡಿತೀವಿ ಅದು ಬಾ ಬಹಳ ಬಲಪ್ರಯೋಗ ಆಗುತ್ತೆ ಸೊ ಬಲಪ್ರಯೋಗ ಆಗೋದ್ರಿಂದ ಆ ಧೂಳೆಲ್ಲ ಆಚೆ ಬರುತ್ತೆ ಈ ಥರ ಹಲವಾರು ಉದಾಹರಣೆಗಳು ನೀವು ಬೇಕಾದಷ್ಟು ಈ ಥರದ್ದು ನಿಮ್ಮ ನಿತ್ಯ ಜೀವನ ನೋಡ್ತೀರಾ ಅಲ್ವಾ ಒಂದು ಪಟ್ಟಿ ಮಾಡ್ಕೊಳ್ಳಿ ಏನಾಗುತ್ತೆ ಅಂತ ಸೊ ಇದು ಒಂದು ಚಟುವಟಿಕೆ ಇನ್ನೊಂದು ಚಟುವಟಿಕೆ ಅಂದರೆ ನೀವು ರನ್ನಿಂಗ್ ರೇಸ್ ಮಾಡಿರ್ತೀರ ಮುಖ್ಯವಾಗಿ ಹಂಡ್ರೆಡ್ ಮೀಟರ್ ಅಷ್ಟು ಗೊತ್ತಾಗಲ್ಲ ಟೂ ಹಂಡ್ರೆಡು ಫೋರ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡು ತೌಸಂಡ್ ಫೈವ್ ಹಂಡ್ರೆಡ್ ಮಾಡಿದಾಗ ರನ್ನಿಂಗ್ ಮಾಡಿರ್ತೀರ ರನ್ನಿಂಗ್ ಮಾಡಿದಾಗ ಕೊನೆಯಲ್ಲಿ ಫಿನಿಷಿಂಗ್ ಲೈನ್ ಅಂತ ಇರುತ್ತೆ ಇವಾಗೆಲ್ಲ ಭಾಳ ಫಾಸ್ಟು ಒಂದು ಶೂಟ್ ಮಾಡ್ತಾರೆ ರೆಡಿ ಒನ್ ಟೂ ತ್ರೀ ಅಂತ ಶೂಟ್ ಮಾಡ್ತಾರೆ ಆಗ ತಕ್ಷಣ ಓಡೋಕ್ಕೆ ಶುರು ಮಾಡ್ತಾರೆ ಓಡುವಾಗ ವೇಗ ಓಡುವಾಗ ಏನಾಗುತ್ತೆ ಅಲ್ಲಿ ಒಂದು ಫಿನಿಷಿಂಗ್ ಲೈನ್ ನಿಂತಿರುತ್ತೆ ಮೈಕ್ರೋ ಸೆಕೆಂಡ್ಸ್ ಅದು ಪಾಯಿಂಟ್ ಜೀರೋ ಒನ್ ಸೆಕೆಂಡಲ್ಲಿ ಫಸ್ಟು ಸೆಕೆಂಡ್ ತರ್ಡು ಡಿಸೈಡ್ ಆಗುತ್ತೆ ತುಂಬ ಸೂಕ್ಷ್ಮ ಇರುತ್ತೆ ಅಲ್ಲಿ ಏನಾಗುತ್ತೆ ಓಡ್ ಬರ್ತಾನೆ ತಿಳ್ಕೊಳ್ಳಿ ಹಂಡ್ರೆಡ್ ಮೀಟರ್ ಎಷ್ಟಾದರೂ ಕೂಡ ಬರ್ತಾನೆ ಫಿನಿಷಿಂಗ್ ಬಂದ ಕೂಡಲೇ ಆ ಒಂದು ದಾರ ಇಟ್ಟಿರ್ತಾರೆ ಅದನ್ನು ಕ್ರಾಸ್ ಹಾಕ್ತಾನೆ ಕೂಡಲೇ ನಿಂತ್ಕೊಳ್ಳೋಕ್ಕಾಗಲ್ಲ ಯಾಕೆ ನಿಂತ್ಕೊಳ್ಳೋಕ್ಕಾಗಲ್ಲ ಅದು ಚಲಿಸುತ್ತಿರೋ ವಸ್ತು ಚಲಿಸ್ತಾನೆ ಇರ್ತದೆ ಯಾಕೆ ಚಲಿಸ್ತಾ ಇರ್ತದೆ ಅದು ಅದರ ಸ್ವಭಾವ ಅದಕ್ಕೆ ಜಡತ್ವ ಅಂತಾರೆ ಹಿನಶ್ಯ ಅಂತ ಕರೀತಾರೆ ಹಾಗೆ ಬೌಲಿಂಗ್ ಮಾಡೋರು ಅಷ್ಟೇ ಒಂದಷ್ಟು ದೂರ ಬರ್ತಾರೆ ಓಡ್ ಬಂದುಬಿಟ್ಟು ಅಲ್ಲಿ ನಮ್ಮ ಬ್ಯಾಟ್ಸ್ಮನ್ ನಿಂತಿರ್ತಾನೆ ಅಂಪೈರ್ ನಿಂತಿರ್ತಾರೆ ಅಂಪೈರ್ ಪಕ್ಕದಲ್ಲಿ ಓಡ್ಬಂದು ಲೈನನ್ನು ಕ್ರಾಸ್ ಆಗದೆ ಬೌಲಿಂಗ್ ಮಾಡಬೇಕು ಅವನು ಬೌಲಿಂಗ್ ಮೇಲೆ ಅಲ್ಲಿ ನಿಲ್ಲೋ ನಿಲ್ಲಕ್ಕಾಗಲ್ಲ ಅಂತ ಕೇಳಿ ಒಂದು ಮೂರು ನಾಲ್ಕು ಹೆಜ್ಜೆ ಮುಂದೆ ಹೋಗ್ತಾನೆ ಯಾಕೆ ಅದು ಜಡತ್ವನೇ ಅದಕ್ಕೆ ಈ ಸೈನ್ಸ್ ಇದೆಯಲ್ಲ ಸೈನ್ಸ್ ಇಸ್ ಅ ಲಿವಿಂಗ್ ಸಬ್ಜೆಕ್ಟ್ ನಿತ್ಯ ಜೀವನದಲ್ಲಿ ಬೆಳಗ್ಗೆಯಿಂದ ರಾತ್ರಿ ಒಳಗೆ ನೀವು ಎಷ್ಟೋ ವಿದ್ಯಮಾನ ನೋಡ್ತೀರ ಎಷ್ಟೋ ಚಲನೆ ನೋಡ್ತೀರ ಅಲ್ವಾ ಇದಕ್ಕೆ ಏನಂತಾರೆ ಜಡತ್ವ ಅಂತ ಕರೀತಾರೆ ಅಂದರೆ ಚಲಿಸ್ತಿರೋ ವಸ್ತು ಚಲಿಸ್ತಾನೇ ಇರುತ್ತೆ ಉದಾಹರಣೆಗೆ ಒಬ್ಬ ಶಾಟ್ ಶಾರ್ಟ್ ಹೊಡೆದಂತಿರ್ಕೊಳ್ಳಿ ಕ್ರಿಕೆಟ್ನಲ್ಲಿ ಶಾರ್ಟ್ ಹೊಡೆದಾಗ ಅವನು ಅವನು ಅಂದ್ಕೊಂಡಿದ್ದು ಫೋರ್ ಹೋಗ್ತಾ ಅಂತ ಅದು ಹೋಗ್ತಾನೇ ಇರುತ್ತೆ ಬಾಲ್ ಓಡ್ತಾನೆ ಇರುತ್ತೆ ಯಾವಾಗ ನಿಲ್ತದೆ ಒಬ್ಬ ಫೀಲ್ಡರ್ ಬಂದು ತಡಿತಾನೆ ಕಾಲಿಂದ ತಡಿತಾನೆ ಕೈಯಿಂದ ತಡಿತಾನೆ ಯಾವ ತಡಿತಾನೆ ಆವಾಗ ನಿಂತು ಹೋಗುತ್ತೆ ಅಥವಾ ಅದು ಘರ್ಷಣೆಯಿಂದ ನಿಲ್ತದೆ ಅದಿಲ್ಲಾಂದರೆ ಅದು ಹೋಗ್ತಾನೆ ಇರುತ್ತೆ ಬಾಲ್ ಅಲ್ವಾ ಆ ಥರ ಇರೋದಕ್ಕೆ ಏನಂತಾರೆ ಜಡತ್ವ ಅಂತ ಕರೀತಾರೆ ಈ ಜಡತ್ವವು ಮತ್ತು ದ್ರವ್ಯರಾಶಿಗೆ ಸಂಬಂಧ ಇದೆ ದ್ರವರಾಶಿಯನ್ನೇನು ಒಂದು ವಸ್ತು ಇರುವ ಕಣಗಳ ಮೊತ್ತ ಅಲ್ವಾ ಉದಾಹರಣೆಗೆ ಒಂದು ಬಾಕ್ಸ್ ಸಣ್ಣ ಬಾಕ್ಸ್ ಇದೆ ಅಂತ ಇಟ್ಕೊಳ್ಳಿ ಖಾಲಿ ಪೆಟ್ಟಿಗೆ ಇದ್ದರೆ ಅದನ್ನು ಸುಲಭವಾಗಿ ತಳ್ಳಬೋದು ಒಂದು ಕಡೆಯಿಂದ ಕಡೆಗೆ ಆ ಬಾಕ್ಸ್ ತುಂಬ ಪೆಟ್ಟಿಗೆ ತುಂಬ ಪೆಟ್ಟಿ ಇದು ಬುಕ್ಸ್ ತುಂಬಿಸ್ಬಿಟ್ಟು ಕಳಿಸಿದರೆ ನಿಧಾನವಾಗಿ ತಳ್ಳಲಿಕ್ಕಾಗುತ್ತೆ ನಾಲ್ಕೈದು ಜನ ಸೇರ್ಕೊಂಡು ತಳ್ಳಬೇಕಾಗತ್ತೆ ನಿಮ್ಮ ಅನುಭವ ಬರುತ್ತೆ ಇವೆಲ್ಲ ಅಲ್ವಾ ಲೈಟಾಗಿದ್ದು ಸುಲಭವಾಗಿ ತೊಗೊಂಡು ಹೋಗ್ಬೋದು ಸೊ ಅಲ್ಲಿ ಏನು ಕಾರಣ ದ್ರವ್ಯ ರಾಶಿ ಹೆಚ್ಚಾಯಿತು ಅಲ್ವಾ ಇನ್ನೊಂದೇನೆಂದರೆ ಟೇಬಲ್ ಟೆನ್ನಿಸ್ ಅಂತ ಒಂದು ಆಟ ಇದೆ ಗೊತ್ತಾ ನಿಮಗೆ ಟಿ ಟಿ ಅಂತ ಕರೀತಾರೆ ಆ ಟಿ ಟಿಲಿ ಸಣ್ಣ ಬಾಲ್ ಇರುತ್ತೆ ಆ ಸಣ್ಣ ಬಾಲನ್ನು ಸುಲಭವಾಗಿ ತಡೀಬೋದು ಸುಲಭವಾಗಿ ಎಸೆಯಬೋದು ಆದರೆ ಕ್ರಿಕೆಟ್ ಬಾಲ್ ಕೊಟ್ಟರೆ ತಡೀಲಿಕ್ಕೆ ಕಷ್ಟ ಇನ್ನು ಹಳ್ಳಿ ಕಡೆಯಲ್ಲ ಟೆನಿಸ್ ಬಾಲ್ ಅಂತಿದೆ ಟೆನಿಸ್ ಬಾಲ್ ಆಡ್ತಾರೆ ಕ್ರಿಕೆಟ್ ಅವ್ರಿಗೆ ಪಾಪ ದೊಡ್ಡ ದೊಡ್ಡ ಕಾರ್ಕ್ ಬಾಲ್ ಆಡೋಕ್ಕಾಗಲ್ಲ ಜಾಗವೂ ಇರೋದಿಲ್ಲ ಒಂದು ಗ್ರೌಂಡಲ್ಲಿ ಎಂಟತ್ತು ಟೀಮ್ ಇರ್ತದೆ ಪೂರ್ವ ಪಶ್ಚಿಮವಾಗಿ ಉತ್ತರ ದಕ್ಷಿಣವಾಗಿ ಎಲ್ಲ ಕಡೆ ಡೈರೆಕ್ಷನಲ್ಲಿ ಆ ಮ್ಯಾಚ್ಗಳು ಆಗ್ತಾನೆ ಇರ್ತವೆ ಸೊ ಇದ್ಯಾರ ಬಾಲು ಅದೇ ಯಾರ ಬಾಲು ಕನ್ಫ್ಯೂಸ್ ಆಗ್ತಿರುತ್ತೆ ಅದಕ್ಕೆ ಎಲ್ಲರೂ ಟೆನ್ನಿಸ್ ಬಾಲ್ ಆಡ್ತಾರೆ ಆ ಟೆನಿಸ್ ಬಾಲನ್ನು ಸುಲಭವಾಗಿ ತಡಿಬೋದು ಅದೇ ಕಾರ್ಕ್ ಬಾಲ್ ಆದರೆ ನಿಧಾನ ತಡಿಬೇಕು ಅದಕ್ಕೆ ಶೂ ಹಾಕೋತಾರೆ ಕ್ರಿಕೆಟ್ ಆಡೋರು ಶೂ ಹಾಕೊಳ್ಳೋದು ಯಾಕೆ ಕಾರ್ಕ್ ಪಾಲ್ ತುಂಬ ಹಾರ್ಡಗಿರ್ತದೆ ನಿಲ್ಲಿಸೋದು ಕಷ್ಟ ಆಗಲ್ಲ ಅದಕ್ಕೋಸ್ಕರ ಮಾಡ್ತಾರೆ ಸೊ ಇಲ್ಲಿ ಏನಂದರೆ ದ್ರವ್ಯರಾಶಿ ಹೆಚ್ಚಾದಾಗೆಲ್ಲ ಜಡತ್ವ ಜಾಸ್ತಿ ಆಗುತ್ತೆ ದ್ರವ್ಯರಾಶಿ ಕಡಿಮೆ ಆದಾಗೆಲ್ಲ ಜಡತ್ವ ಕಡಿಮೆ ಇರುತ್ತೆ ಅಂತ ಹೇಳ್ಬಿಟ್ಟು ಜಡತ್ವ ಎಂಬೊಂದು ಸ್ವಭಾವ ವಸ್ತುವಿನ ಸ್ವಭಾವ ಅದನ್ನೇ ಸ್ವಾಮಿ ವಿವೇಕಾನಂದ ಹೇಳಿದರು ಅವೇಕ್ ಎರೈಸ್ ಸ್ಟಾಪ್ ನಾಟ್ ಇಲ್ಲ ಗೋಲಿ ಶ್ರೀ ಚಡ್ ಅಂತ ಹೇಳಿರಿ ಎದ್ದೇಳಿರಿ ಗುರಿ ಮುಟ್ಟೋ ತನಕ ವಿರಮಿಸಿದಿರಿ ಅಂತ ಹೇಳ್ಬಿಟ್ಟು ಅದನ್ನು ಉಪನಿಷತ್ತು ಹೇಳುತ್ತೆ ಉತ್ಷ್ಟತ ಜಾಗೃತ ಪ್ರಾಪ್ಯವರ ನಿಬೋಧತ ಅಂದರೆ ಈ ಜಡತ್ವ ಎಂಬುದು ಪ್ರತಿಯೊಬ್ಬನಿಗೂ ಸ್ವಾಭಾವಿಕ ಇದ್ದೇ ಇರುತ್ತೆ ಉದಾಹರಣೆ ಟೀಚರು ನೋಟ್ಸ್ ಇರ್ತಾರೆ ಬರ್ಕೊಳ್ಳೋಲ್ಲ ಅದೊಂದು ಜಡತ್ವ ಬಂದು ಹೇಳಬೇಕು ಸರ್ ಅಥವಾ ಮೇಡಮ್ ಏಯ್ ಬರ್ಕೊಳ್ಳೋ ಅಂತ ಆಗೋಣ ಸ್ವಲ್ಪ ಬರಿಬೇಕು ಅನಿಸುತ್ತೆ ಎಷ್ಟು ಚೆನ್ನಾಗಿ ಬರಿತೀಯ ಅಂದರೆ ಹೋಗ್ಲಿಬಿಟ್ರೆ ಇನ್ನೂ ಜಾಸ್ತಿ ಸ್ಪೀಡ್ ಬರೀತಾನೆ ಸೊ ಈ ಥರ ಹೊರಗಿಂದ ಏನಾದರೂ ಒಂದು ಬೇಕಾಗುತ್ತೆ ಅದಕ್ಕೆ ಬಾಹ್ಯ ಪ್ರೇರಣೆ ಅಂತಾರೆ ಆ ಬಾಹ್ಯ ಪ್ರೇರಣೆ ಆಗೋವರೆಗೆ ಅದು ಅಲ್ಲೇ ಇರುತ್ತೆ ಹೇಳ್ಬಿಟ್ಟು ಸೊ ಇದೊಂದು ಜಡತ್ವದ ಒಂದು ಉದಾಹರಣೆ ಇನ್ನು ಇದರ ಆಧಾರದಲ್ಲಿ ಸರ್ ಐಜಾಕ್ ನ್ಯೂಟನ್ ಅಂತ ಇನ್ನು ಫೋಟೋ ನೋಡಿರ್ಬೋದು ಇವನು ಈ ಉಂಟಲ್ಲ ಜಟೆ ಇದರಲ್ಲಿ ಗೊತ್ತಿಡಿಬೋದು ಸರ್ ಐಝಾಕ್ ನ್ಯೂಟನ್ ಎಂಬುವನು ಈ ಒಂದು ನಿಯಮ ಹುಡುಕಿದ್ದಾನೆ ಅದಕ್ಕೇನಂತಾರೆ ನ್ಯೂಟನ್ನ ಚಲನೆಯ ಮೊದಲನೇ ನಿಯಮ ಅಂತಾನೆ ಮೂರು ನಿಯಮ ನ್ಯೂಟನ್ ಬಗ್ಗೆ ಸ್ವಲ್ಪ ನೀವು ತಿಳ್ಕೊಬೇಕು ಅವನ ಗುರು ಒಬ್ಬ ಇದ್ದ ಮನಸ್ಸು ಗೆಲೀಲಿಯೋ ಹೇಳ್ಬಿಟ್ಟು ಆ ಗೆಲೀಲು ಎಂಬವನು ಈ ಗುರುತ್ವಾಕರ್ಷಣೆ ಬಗ್ಗೆ ನಿಯಮಗಳನ್ನು ಕಂಡಿಡತಕ್ಕಂಥವನು ಮತ್ತು ದೂರ ದೂರದರ್ಶಕ ಸಹಾಯದಿಂದ ಈ ಗ್ರಹಗಳ ಚಲನೆ ಬಗ್ಗೆ ಸಂಶೋಧನೆ ಭಾಳಷ್ಟು ಮಾಡಿದ್ದ ಆದರೆ ಅವನನ್ನು ಆಗಿನ ಕಾಲದ ಈ ಆರ್ಥಡಾಕ್ಸ್ ಎಲ್ಲ ಅವನನ್ನು ಒಪ್ಪಲಿಲ್ಲ ಅವನು ಜೈಲಿಗೆ ಹಾಕಿದರು ಆದರೂ ಅವನು ಬಿಡಲಿಲ್ಲ ಅವನು ಪ್ರಯೋಗನ ಮಾಡ್ತಾನೆ ಇದ್ದ ಎಷ್ಟೋ ವಿಷಯ ಕಂಡುಹಿಡಿದ್ದಾನೆ ಅವನ ಬಗ್ಗೆ ಮುಂದೆ ನೋಡೋಣಂತೆ ಆ ಗೆಲೀಲು ಶಿಷ್ಯನೇ ಅವನು ನ್ಯೂಟನ್ ಆ ಗೆಲೀಲು ಹೇಳಿದಂಥ ಒಂದು ನಿಯಮದ ಆಧಾರದಲ್ಲಿ ಈ ಒಂದು ನಿಯಮವನ್ನು ಹುಡುಕಿದ್ದಾನೆ ಇಕ್ಕೇನೆಂತಾರೆ ಚಲನೆ ನಿಯಮ ಅಂತಾರೆ ಫಸ್ಟ್ ಲಾ ಆಫ್ ಮೋಷನ್ ಅಂತಾರೆ ಚಲನೆ ಅಂದರೆ ಏನರ್ತಾ ಒಂದು ವಸ್ತು ಒಂದು ಸ್ಥಾನ ಇನ್ನೊಂದು ಸ್ಥಾನಕ್ಕೆ ಹೋಗುವಂಥದ್ದು ಚಲೀಸೋದು ಅದ್ರ ಬಗ್ಗೆ ಹಿಂದಿನ ಪಾಠ ನೋಡಿದ್ದೀರ ಸೊ ಈ ನಿಯಮ ಏನೇರ್ತದೆ ನ್ಯೂಟನ್ ಬಗ್ಗೆ ಒಂದೆರಡು ವಿಷಯ ಇವನು ಬಹಳ ಬುದ್ಧಿವಂತ ಅಸಾಧಾರಣ ಪ್ರತಿಭಾನಂತ ವಿದ್ಯಾರ್ಥಿ ಇಂಗ್ಲೆಂಡ್ ದೇಶದ ಒಂದು ತಂದೆ ಒಂದು ಶಾಲೆ ನಡೆಸ್ತಾ ಇದ್ದರು ಆಮೇಲೆ ಇವನು ಎಷ್ಟು ಶಾರ್ಪಾಗಿದ್ದ ಅಂದರೆ ಸರ್ಗಳು ಅಥವಾ ಮೇಡಮ್ ಯಾರು ಪಾಠ ಮಾಡೋಕ್ಕೆ ಬಂದರೆ ತುಂಬ ಪ್ರಶ್ನೆ ಕೇಳೋನು ನಿಮ್ಗೆ ಅಭ್ಯಾಸ ಇದೆಯಾ ಪ್ರಶ್ನೆ ಕೇಳೋದು ಇವಾಗ ಕೇಳಲಿಕ್ಕೆ ಆಗೋಲ್ಲ ಸ್ಕೂಲ್ ಬಂದ ಮೇಲೆ ಕೇಳೋದಂತೆ ಪ್ರಶ್ನೆಗಳು ಕೇಳಬೇಕು ಪ್ರಶ್ನೆ ಕೇಳೋ ಸ್ವಭಾವ ಭಾಳ ಒಳ್ಳೆಯದು ಇದು ತುಂಬ ಪ್ರಶ್ನೆ ಕೇಳ್ತಿದ್ದ ಎಷ್ಟು ಶಾರ್ಪ್ ಇದ್ದ ಅಂದರೆ ಅವನು ಐದನೇ ಕ್ಲಾಸ್ ಇರುವಾಗ ಹೈಸ್ಕೂಲ್ ಪ್ರಶ್ನೆಗಳ ಉತ್ತರ ಕೊಡ್ತಿದ್ದ ವಿಜ್ಞಾನ ಒಂದು ಗಣಿತಕ್ಕೆಲ್ಲ ಹೈಸ್ಕೂಲ್ ಇದ್ದಾಗ ಕಾಲೇಜ್ಗೆಲ್ಲ ಉತ್ತರ ಕೊಡ್ತಿದ್ದ ಅವ್ನು ಸರಳು ಹೇಳ್ತಿದ್ರು ನಮಸ್ಕಾರ ಮಾಡಿ ಕಳಿಸ್ತಿದ್ರು ಅವನ್ನ ನೀವು ಹೋಗಪ್ಪ ಅವರಿಗೆ ಅಂತ ಅವ್ರಿಗೆ ಉತ್ತರ ಹೇಳೋಕ್ಕಾಗ್ತಿರಲ್ಲ ಅಷ್ಟು ಅಸಾಧಾರಣ ಬುದ್ಧಿವಂತ ಬರೀ ಹದಿಮೂರು ವರ್ಷ ಹುಡುಗ ಹುಡುಗಿದ್ದಾಗ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ದ ಅವನು ಇಷ್ಟೇ ಹತ್ರ ಟಿಪ್ ಟಾಪಾಗಿ ಶೂ ಹಾಕ್ಕೊಂಡು ಈ ಕಡೆಯಿಂದ ಆ ಕಡೆ ಓಡಾಡ್ಕೊಂಡು ಆ ಎಲ್ಲ ಸೆಕ್ಷನ್ಸ್ ಕಂಟ್ರೋಲ್ ಮಾಡಿಕೊಂಡು ಮಕ್ಕಳನ್ನ ಕಂಟ್ರೋಲ್ ಮಾಡ್ಕೊಂಡು ಯಾಕೆ ಅವನು ಎರಡು ವರ್ಷ ಹೆಡ್ ಮಾಸ್ಟರ್ ಆಗಿದ್ದ ಅವನು ಅವನ ತಂದೆ ಆ ಸ್ಕೂಲಿಗೆ ಇದಾಗಿದ್ದರು ಅವ್ರು ಹೋದ್ಮೇಲೆ ಇವನಿಗೆ ಬಂತು ಆ ಜವಾಬ್ದಾರಿ ಆದರೆ ಅಸಾಧಾರಣ ಬುದ್ಧಿವಂತ ಆಗಿದ್ದ ಆದರೆ ಅವನಿಗೆ ಸಮಾಧಾನ ಆಗಲಿಲ್ಲ ನಾನು ಈ ಥರ ಪಾಠ ಮಾಡ್ತಾ ಕೂತ್ರ ಆಗ್ಲಿಕ್ಕಿಲ್ಲ ಏನಾದರೂ ಸಂಶೋಧನೆ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೆ ಅವನಿಗೆ ಬೇರೆ ಬೇರೆ ಎಲ್ಲ ಓದ ತುಂಬ ಸ್ಟಡಿ ಮಾಡ್ದ ಸರಮ್ ಫ್ರೀ ಡೇವಿ ಅಂತ ಗುರು ಸಿಗ್ತಾರೆ ಅವ್ರ ಹತ್ರ ಹೋಗಿ ಒಂದಷ್ಟು ವಿಷಯ ಕಲಿತ್ಕೊಂಡು ಕೆಲವು ಪ್ರಯೋಗಗಳನ್ನ ಮಾಡಿ ಮುಖ್ಯವಾಗಿ ನಿಯಮಗಳು ಕಂಡುಹಿಡಿದ ಈ ಚಲನೆಯ ಬಗ್ಗೆ ಅದು ಒಂದೇ ನಿಯಮ ಇದಕ್ಕೆ ಜಡತ್ವ ನಿಯಮ ಅಂತಲೂ ಕರೀತಾರೆ ಹೇಳ್ತದೆ ಯಾವುದೇ ಬಲ ಪ್ರಯೋಗವಾಗುವ ಹೊರತು ಕಾಯವು ನಿಶ್ಚಲ ಸ್ಥಿತಿಯಲ್ಲೇ ಇರ್ತದೆ ಅಥವಾ ರೇಖೆಯಲ್ಲಿ ಚಲಿಸ್ತಾ ಇರ್ತದೆ ಏಕರೂಪದಲ್ಲಿ ಮುಂದುವರಿಯುತ್ತದೆ ಅಂತ ಹೇಳ್ಬಿಟ್ಟು ಅಂದರೆ ಬಾಹ್ಯ ಬಲ ಪ್ರಯೋಗವಾಗದ ಹೊರತು ಅದೇನರ್ಥ ಎ ಬಾಡಿ ಕಂಟಿನ್ಯೂಸ್ ಇನ್ ಸ್ಟೇಟ್ ಆಫ್ ರೆಸ್ಟ್ ಆರ್ ಆಫ್ ಯೂನಿಫಾರ್ಮ್ ಮೋಷನ್ ಅನ್ಲೆಸ್ ಆ್ಯಂಡ್ ಅಂಟಿಲ್ ಇಟ್ ಈಸ್ ಆ್ಯಕ್ಟೆಡ್ ಅಪಾನ್ ಬೈ ಆನ್ ಎಕ್ಸ್ಟರ್ನಲ್ ಫೋರ್ಸ್ ಅಂತ ಎ ಬಾಡಿ ಕಂಟಿನ್ಯೂಸ್ ಇನ್ ಸ್ಟೇಟ್ ಆಫ್ ರೆಸ್ಟ್ ಅದ್ರ ಬಗ್ಗೆ ಈಗ ತಾನೇ ಹೇಳಿದೆ ಜಡತ್ವ ಅಂತ ಟೇಬಲ್ ಮೇಲೆ ಇಟ್ಟ ಪುಸ್ತಕ ಅಲ್ಲೇ ಇರುತ್ತೆ ಯಾವಾಗ ಮೂವ್ ಆಗುತ್ತೆ ತಳ್ಳಿದಾಗ ಎಳೆದಾಗ ಅಥವಾ ಟೇಬಲ್ನ ಎಳೆದಾಗ ಅದೇನಾಗುತ್ತೆ ಮೂವ್ ಆಗುತ್ತೆ ಅಲ್ವಾ ಸೊ ಅದು ಬಾಹ್ಯ ಬಲ ಸೊ ಯಾವುದೇ ಬಲ ಪ್ರಯೋಗವಾಗದ ಹೊರತು ಅಂದರ್ಥ ಆಗಿ ಎಕ್ಸ್ಟರ್ನಲ್ ಫೋರ್ಸ್ ಇಲ್ಲದೇ ಇದ್ದರೆ ನಿಶ್ಚಲವಾಗಿರೋ ವಸ್ತು ನಿಶ್ಚಲವಾಗಿ ಇರುತ್ತೆ ಅಥವಾ ಚಲಿಸುವ ವಸ್ತು ಚಲಿಸ್ತಾನೇ ಇರುತ್ತೆ ಏಕರೂಪ ವೇಗದಲ್ಲಿ ಮುಂದುವರಿಯುತ್ತದೆ ಅಂತ ಹೇಳ್ಬಿಟ್ಟು ಇದಕ್ಕೇನಂತಾರೆ ಜಡತ್ವ ನಿಯಮ ಉದಾಹರಣೆಗೆ ಒಬ್ಬ ಕ್ರಿಕೆಟ್ ಶಾಟ್ ಹೊಡೆದಾಗ ಆ ಬಾಲ್ ಓಡ್ತಾನೆ ಇರುತ್ತೆ ಓಡ್ತಾನೆ ಇದ್ದಾಗ ಏನಾಗುತ್ತೆ ಆ ಫೀಲ್ಡರ್ ಬರ್ತಾನೆ ಬಂದು ಅಡ್ಡ ನಿಲ್ಲಿಸ್ತಾನೆ ಅಲ್ಲಿ ಅವನು ನಿಲ್ಲಿಸ್ತಾನಲ್ಲ ಅದಕ್ಕೆ ಬಾಹ್ಯ ಬಲ ಪ್ರಯೋಗ ಅಂತ ಕರೀತಾರೆ ಇದಕ್ಕೆ ಅಸಂತುಲಿತ ಬಲ ಅಂತಲೂ ಕರೀತಾರೆ ಸೊ ಈ ಒಂದು ನಿಯಮವನ್ನು ಹುಡುಕಿದ್ದು ಅದಕ್ಕೆ ಏನಂತಾರೆ ಜಡತ್ವ ನಿಯಮ ಅಂತಲೂ ಕರೀತಾರೆ ಈ ಜಡತ್ವವನ್ನು ಬದಲಾಯಿಸೋದು ಯಾವ ಬದಲಾಯಿಸ್ಬೋದು ಬಲ ಪ್ರಯೋಗವಾದಾಗ ಹೊರಗಡೆಯಿಂದ ಬಲವನ್ನು ಪ್ರಯೋಗ ಮಾಡಿದಾಗ ಅಂಥೇಳಿ ಸರ್ ಐಝಾಕ್ ನ್ಯೂಟನ್ನು ಕಂಡುಹಿಡಿದ ಉದಾಹರಣೆಗೆ ನಿಮಗೆಲ್ಲ ಅನುಭವ ಬರುವಂಥದ್ದು ಇದು ಏನಿದು ಬಸ್ಗಳು ಬೇನ್ ಬಸ್ ಅಂದ್ರೆ ಏನರ್ಥ ಎಲ್ಲಿಂದ ಪದ ಅಂತ ಯಾರು ಹೇಳ್ತೀರಾ ನಾನು ಹುಡ್ಕೊಂಬನಿ ಡಿಕ್ಷನರಿ ಹುಡುಕಿ ಬಸ್ ಪದ ಎಲ್ಲಿಂದ ಬಂತು ಅಂತ ಬಸ್ ಅಂದರೆ ಆಮ್ನಿ ಬಸ್ ಅಂತ ಎಲ್ಲರಿಗಾಗಿ ಅಂತೇಳ್ಬಿಟ್ಟು ಸಾರ್ವಜನಿಕ ವಾಹನ ಪೆಟ್ರೋಲು ಡೀಸೆಲೆಲ್ಲ ಜಾಸ್ತಿ ಖರ್ಚಾಗುತ್ತೆ ಒಂದೊಂದೇ ವೆಹಿಕಲ್ ಇಟ್ಕೊಂಡ್ರೆ ಎಲ್ಲರಿಗೆ ಸೇರಿಸಿ ಉದಾಹರಣೆ ಸ್ಕೂಲ್ ವೆಹಿಕಲ್ಸ್ ಎಲ್ಲ ಯೆಲ್ಲೋ ಕಲರ್ ಇರ್ತಾರೆ ನೋಡಿ ನಿಮ್ಮ ಶಾಲೆಗೂ ಇರುತ್ತೆ ಎಲ್ಲೋ ಕಲರ್ ಅಲ್ವಾ ಆ ಎಲ್ಲೋ ಕಲರ್ ಬಸ್ ಯಾಕೆ ಮಾಡ್ತಾರೆ ಅಂದರೆ ಎಲ್ಲ ಮಕ್ಕಳು ಒಂದೇ ಸಹ ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಈ ಬಸ್ನಲ್ಲಿ ಹೋಗುವಾಗ ನೀವು ಒಂದು ಕಡೆ ನಿಂತಿರ್ತವೆ ಬಸ್ ಸ್ಟಾರ್ಟ್ ಆಗಬೇಕು ಅಂತ ಇಟ್ಕೊಳ್ಳಿ ನೀವು ನೋಡ್ತಾ ಇರ್ತೀರ ಟೈಮ್ ಒಂಬತ್ತು ಗಂಟೆ ಇದ್ದರೆ ಒಂಬತ್ತು ಗಂಟೆ ಕರೆಕ್ಟಾಗಿ ನೋಡ್ತಾ ಇರ್ತೀರ ಟೈಮ್ ಆಯಿತು ಟೈಮ್ ಆಯಿತು ಟೈಮ್ ಆಯಿತು ಅಂತ ಹೇಳ್ತಾನೆ ಇರ್ತೀರ ಆ ಡ್ರೈವರ್ ಬಂದು ಕೂತ್ಕೊಳ್ತಾನೆ ಒಂಬತ್ತು ಗಂಟೆ ಕರೆಕ್ಟಾಗಿ ನೋಡಿ ಇದಲ್ಲ ಮೂರು ಇದಕ್ಕೇನಂತಾರೆ ಸಿಗ್ನಲ್ ಅಂತಾರೆ ಇದು ನಿಮ್ಗೆ ಚೆನ್ನಾಗಿ ಅನುಭವ ಇರುತ್ತೆ ಮೂರು ಸಿಗ್ನಲ್ಗಳಿದೆ ಒಂದು ಗ್ರೀನು ಒಂದು ಆರೆಂಜು ಒಂದು ರೆಡ್ ಅಂತ ರೆಡ್ ಅಂದ್ರೇನು ನಿಲ್ಲಿಸಿ ಗ್ರೀನ್ ಅಂದ್ರೇನು ಹೋಗಿ ಆರೆಂಜ್ ಅಂದ್ರೇನು ಚೇಂಜ್ ಆಗಿ ರೆಡಿಯಾಗಿ ಹೇಳ್ಬಿಟ್ಟು ಅಲ್ವಾ ನಿಮಗೆಲ್ಲ ಚೆನ್ನಾಗಿ ಅನುಭವ ಇರ್ತದೆ ಹೆಚ್ಚಿನ ವೆಹಿಕಲ್ ಬಿಡ್ತಿರಲ್ಲ ಇಲ್ಲಿ ಬಸ್ ಸ್ಟಾಪ್ ಸಡನ್ಲಿ ದ ಪ್ಯಾಸೆಂಜರ್ ಜರ್ಕ್ಸ್ ಫಾರ್ವರ್ಡ್ ಈಗ ಚಲಿಸ್ ಉದಾಹರಣೆಗೆ ನಿಶ್ಚಲವಾಗಿರೋ ವಸ್ತು ಇದೆಯಲ್ಲ ಬಸ್ ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ ಎಲ್ಲ ಸೀಟ್ ಮೇಲೆ ಕೂತಿರ್ತಾರೆ ಆಗ ಸಡನ್ನಾಗಿ ಬಸ್ ಹೊರಡುತ್ತಲ್ಲ ಹೊರಟಾಗ ಪ್ಯಾಸೆಂಜರ್ ಜರ್ಕ್ ಬ್ಯಾಕ್ವರ್ಡ್ಸ್ ಹಿಂದೆ ಸ್ಟಾರ್ಟ್ ಆದಾಗ ನಿಶ್ಚಲವಾಗಿರೋ ಬಸ್ಸು ಸ್ಟಾರ್ಟ್ ಆದಾಗ ಹಿಂದೆ ಹೋಗ್ತಾರೆ ಏನು ಕಾರಣ ಅದಕ್ಕೆ ಕಾರಣ ಜಡತ್ವ ಯಾಕೆಂದರೆ ಬಸ್ಸು ನಟ್ಟಿಗೆ ಆ ಪ್ಯಾಸೆಂಜರ್ಸ್ ಎಲ್ಲ ಸ್ಥಿರವಾಗಿರ್ತಾರೆ ಯಾವಾಗ ಬಸ್ ಸ್ಟಾರ್ಟ್ ಆಗುತ್ತೆ ಆ ಚಲನೆ ನಮ್ಮ ದೇಹಕ್ಕೆ ಬಂದಿರೋದಿಲ್ಲ ಆವಾಗ ಏನಾಗುತ್ತೆ ನಾವು ಹಿಂದಕ್ಕೆ ಹೋಗ್ತೀವಿ ಅಂತ ಅಂತೇಳ್ಬಿಟ್ಟು ಅದೇ ಚಲಿಸ್ತಿರೋ ವಸ್ತುಗೆ ಸಡನ್ನಾಗಿ ಹೋದರೆ ಸಿಗ್ನಲ್ ಬಂತು ಯಾವುದೋ ಒಂದು ಪ್ರಾಣಿ ಅಡ್ಡ ಬಂತು ಯಾರೋ ಒಬ್ಬ ಅಡ್ಡ ಬಂದ ಸಡನ್ನ ಬ್ರೇಕ್ ಹಾಕ್ತಾರೆ ಆವಾಗ ನಿಂತ್ಕೊಂಡಿರ್ತಾರಲ್ಲ ಅವರೇನಾಗ್ತಾರೆ ಮುಂದಕ್ಕೆ ಬಾಗ್ತಾರೆ ಯಾಕೆ ಅವರ ಒಂದು ದೇಹ ಇದೆಯಲ್ಲ ಅದು ಜಡವಾಗಿರುತ್ತೆ ಅಲ್ಲಿ ಬಸ್ಸು ಚಲಿಸ್ತಾ ಇರತ್ತೆ ಆ ಬಸ್ನಲ್ಲಿ ದೇಹ ಚಲಿಸ್ತಾ ಇರತ್ತೆ ಆದರೆ ಆ ಒಂದು ಬಾಡಿ ಏನಾಗುತ್ತೆ ಮುಂದಕ್ಕೆ ಬಾಗುತ್ತೆ ಸೊ ಈ ಥರ ಮುಂದಕ್ಕೆ ಹಿಂದಕ್ಕೆ ಬಾಗುವಂಥ ಸ್ವಭಾವ ಇದೆಯಲ್ಲ ಇದಕ್ಕೆ ಜಡತ್ವ ಅಂತ ಕರೀತಾರೆ ಆ ಜಡತ್ವ ಈ ಒಂದು ಬಾಹ್ಯ ಬಲ ಪ್ರಯೋಗ ಅಂದರೆ ಬ್ರೇಕ್ ಹಾಕೋದು ಅಥವಾ ಸ್ಟಾರ್ಟ್ ಮಾಡೋದು ಇದರಿಂದಾಗಿ ವ್ಯತ್ಯಾಸ ಆಗುತ್ತೆ ಅಂತ ಅಂತೇಳ್ಬಿಟ್ಟು ಹಾಗೆ ಇನ್ನೂ ಕಡಿಮೆ ರೋಡು ಹೈವೇ ಬಂದಾಗ ಆಕ್ಸೆಲ್ರೇಟ್ರಂದು ಕೊಡ್ತಾರೆ ಸ್ಪೀಡಾಗಿ ಹೋಗ್ತಿರುತ್ತೆ ಒಳ್ಳೆಯ ಎಂಬತ್ತು ಕಿಲೋಮೀಟ್ರ್ ನೂರು ಕಿಲೋಮೀಟ್ರ್ ಹೋಗ್ತಾ ಇರುತ್ತೆ ಯಾಕೆ ಆ್ಯಕ್ಸೆಲ್ ರೇಟ್ರಂದು ಕೊಡ್ತಾರೆ ಅದಕ್ಕೆ ಹೆಚ್ಚಿನ ಬಲ ಪ್ರಯೋಗ ಆಗುತ್ತೆ ಸೊ ಈ ಥರ ನಮಗೆ ಅನುಭವಕ್ಕೆ ಇರುತ್ತೆ ಇದು ಒಂದು ನ್ಯೂಟನ್ನ ಮೊದಲಿನ ನಿಯಮಕ್ಕೆ ಒಂದು ಅನ್ವಯವಾಗಿರುತ್ತೆ ಒಂದು ಎಕ್ಸಾಂಪಲ್ ಆಗಿರುತ್ತೆ ಸಜೆಸ್ಟ್ ತಿಳ್ಕೊಂಡ್ಮೇಲೆ ನಾವು ಸ್ವಲ್ಪ ಹೋಮ್ವರ್ಕ್ ನೋಡೋಣ ಒಂದನೇದು ನ್ಯೂಟನ್ನ ಚಲನೆಯ ಮೊದಲನೇ ನಿಯಮ ಬರೀರಿ ಅಲ್ವಾ ಅದನ್ನು ಕಲ್ತ್ಕೊಳ್ಳಿ ಆಮೇಲೆ ಎರಡನೇದು ನಿಶ್ಚಲವಾಗಿ ಬಸ್ಸು ಚಲಿಸಲು ಆರಂಭಿಸಿದಾಗ ನಿಂತಿರೋ ಪ್ರಯಾಣಿಕರು ಹಿಂದಕ್ಕೆ ಬಾಗದ ಕಾರಣವೇನು ಈಗ ತಾನು ಹೇಳಿದ್ದು ಇನ್ನೊಂದು ಈ ಬಸ್ನ ಟಾಪ್ನ ಮೇಲೆ ಇಟ್ಟಿರೋ ಲಗೇಜು ಮುಖ್ಯವಾಗಿ ನೀವು ಟೂರ್ ಅಂತ ತಿಳ್ಕೊಳ್ಳಿ ಸ್ಕೂಲಿಂದ ಟೂರ್ ಹೋಗ್ತಾ ಇದ್ದಾರೆ ಆವಾಗ ಎಲ್ಲ ಲಗೇಜನ್ನು ಟಾಪಲ್ಲಿ ಹಾಕಿ ಅಂತ ಹೇಳ್ತಾರೆ ಟಾಪಲ್ಲಿ ಹಾಕಿ ಏನು ಮಾಡ್ತಾರೆ ಅದನ್ನು ಚೆನ್ನಾಗಿ ಹಗ್ಗಂದು ಬಿಗೀತಾರೆ ಯಾಕೆ ಬಿಗೀತಾರೆ ಅಂತ ಹೇಳ್ಬಿಟ್ರು ಹಗ್ಗ ಹಾಕಿದ್ರೆ ಏನಾಗುತ್ತೆ ಸುಮ್ಮನೆ ಲಗೇಜ್ ಇಟ್ಬಿಟ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿ ಅದೊಂದು ಇಲ್ಲಿ ಕೇಳಿದಾರೆ ಅದಕ್ಕೆ ಯೋಚನೆ ಮಾಡಿ ಉತ್ತರ ಬರೀರಿ ಆಮೇಲೆ ಇನ್ನೊಂದು ಓಟಗಾರನ ಓಟದ ಅಂತಮ ಗೆರೆಯನ್ನು ದಾಟಿದ ನಂತರ ಸ್ವಲ್ಪ ದೂರ ಓಡ್ತಾನೆ ಆಗ ಕ್ರಿಕೆಟ್ ಬೌಲರ್ ಬಗ್ಗೆ ಹೇಳಿದೆ ಬೌಲರು ಕೂಡ ಕ್ರೀಸ್ ದಾಟಿದ ಕೂಡ ನಾನು ಸ್ವಲ್ಪ ಮುಂದೆ ಹೋಗ್ತಾನೆ ರನ್ನಿಂಗ್ ರೇಸ್ ಮಾಡೋರು ಕೂಡ ಕ್ರೀಸ್ ಲೈನ್ ದಾಟಿದ ಕೂಡ ಸ್ವಲ್ಪ ಮುಂದೆ ಮುಂದೆ ಹೋಗ್ತಾರೆ ಯಾಕೆ ಅಂತ ಹೇಳ್ಬಿಟ್ಟು ಇನ್ನೊಂದು ತೂಗು ಹಾಕಿದ ಬೆಡ್ಶೀಟು ಆಗ ನಿಮ್ಮ ಕಾರ್ಪೆಟ್ ಬಗ್ಗೆ ಹೇಳಿದೆ ಒಂದು ಬೆಡ್ಶೀಟನ್ನು ತೂಗು ಹಾಕಿಬಿಟ್ಟು ಒಂದು ಕೋಲಿನ ಹೊಡೆದ್ರೆ ಧೂಳಿನ ಕಣ ಕೆಳಗೆ ಬೀಳುತ್ತೆ ಹೊಡೆದಿದ್ರೆ ಬೀಳಲ್ಲ ಅಲ್ಲೇ ಇರ್ತ ಅಂಟ್ಕೊಂಡಿರ್ತದೆ ಸೊ ತೂಗು ಹಾಕಿದ ಬೆಡ್ಶೀಟ್ ಮೇಲೆ ನೀವು ಅದನ್ನು ಹೊಡೆದಾಗ ಧೂಳಿನ ಕಣ ಕೆಳಗೆ ಬೀಳ್ತದೆ ಯಾಕೆ ಅಂತ ಯೋಚನೆ ಮಾಡ್ತೀರಾ ಯೋಚನೆ ಮಾಡಿ ಬರೀತೀರಾ ನಾಳೆ ಬರುವಾಗ ಎಲ್ಲ ಉತ್ತರ ಬರ್ಕೊಂಬನ್ನಿ ಆದಷ್ಟು ಇಂಗ್ಲೀಷ್ ಪದಗಳನ್ನು ಕೂಡ ಅಲ್ಲೇ ಕಲ್ತ್ಕೊಳ್ಳಿ ಅಲ್ವಾ ಹಾಗೆ ಕಲ್ತ್ಕೊಂಡು ಹುಷಾರಾಗಿ ಬರಬೇಕು ಬರ್ತೀರಾ ಥ್ಯಾಂಕ್ ಯು